ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಕ್ಯಾನ್ಸರ್ಗೆ ಕಾರಣ. ತಂದೆ ತನ್ನ ಮಕ್ಕಳಿಗೆ ಒಳ್ಳೆ ವಿಷಯನ ಹೇಳ್ಕೊಡ್ತಾರೆ, ಅದೇ ತರ ನಮ್ಮ ತಂದೆ ಕೂಡ ಒಳ್ಳೆ ವಿಷಯನ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು, ನಾನು ಯಾವಾಗ್ಲೂ ಫಾಲೋ ಆಗೋದು, ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು, ನಮ್ಮ ಮನೇನ ನಾವೇ ಸ್ವಚ್ಛಗೊಳಿಸ್ಬೇಕು, ಅದೇ ತರ ನಮ್ಮ ಕುಟುಂಬನ ನಾವೇ ಸೇರಿಸ್ಬೇಕು, ಅದನ್ನೇ ನಾನು ಮಾಡಿದೆ. ಲಂಡನ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಕನ್ನಡದವನು ಡೀನ್ ಆಗೋದು ಮಾಮೂಲಿ ವಿಷಯ ಅಲ್ಲ ಕಣೋ. ನಮ್ಮ ಇಂಡಿಯನ್ ಫೇಮಸ್ ಮಾಡಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಎಲ್ಲ ಅದೃಷ್ಟ ಕಣೋ. ಹಲೋ, ಯಾ ಡ್ಯಾಡ್? ಅಪ್ಪ. ಅಪ್ಪ, ಪಾರ್ವತಿ ಆಂಟಿ. ಹಲೋ, ನೀವು ಹೇಳಿದಾಗೆ ಡೀನ್ ಆಗಿದ್ದೀನಿ. ರವಿಗೂ ಥ್ಯಾಂಕ್ಸ್ ಹೇಳಿಬಿಡಿ. ಥ್ಯಾಂಕ್ ಯು. ಕೊಡ್ತೀನಿ, ಒಂದು ನಿಮಿಷ. ಕನ್ನಡ ಲಂಡನ್ ಅಸೋಸಿಯೇಷನ್ ಅವರು ಲೈನ್ ಅಲ್ಲಿ ಇದ್ದಾರೆ. ಹಲೋ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಇದ್ದಾರೆ, ಒಂದು ನಿಮಿಷ. ಎಸ್ ಎಸ್. ಮಾತಾಡು.
ಲಿಜಿ ಯೆಸ್ ಟು ಕಾಫೀಸ್ ಪ್ಲೀಸ್ ಯಾ ಶೂರ್ ಆ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಡೀನ್ನ ಕನ್ನಡದಲ್ಲಿ ಏನಂತಾರೋ ಇಲ್ಲಿ ನೋಡು ನೀನು ಡೀನ್ ಆಗಿದ್ರ ಬಗ್ಗೆ ಪೇಪರಲ್ಲಿ ಚೆನ್ನಾಗಿ ಬರ್ತಿದ್ದಾರೆ ಈ ದೇಶದಲ್ಲಿ ಇಷ್ಟು ಗೌರವ ಸಿಗೋದು ತುಂಬ ಸಂತೋಷ ಆಗ್ತಿದೆ ಕಣೋ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸೋ ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಅಭಿ ಎಲ್ಲಿ ಅಭಿ ಜೀವಿತ ತುಂಬಿದಂತೆ ಅಮೃತ ಸಂತೋಷ ನನ್ನ ಸುತ್ತ ಇರುವ ಲೋಕ ಖುಷಿಯೊಂದೇ ನಂಗೀಗ ಪಾದಕ medical school. Good evening everybody. I welcome you all warmly to the dream presentation God ceremony. Is great.
at the Queen Mary University of London. Best of luck. This is the 15th year running at our prestigious university. Thank you, sir. Congratulations. Thank you very much. Congratulations. Thank you. For this prestigious position. I now proudly announce the new dean, who has been serving our School of Medicine. Congratulations. With utmost passion and unmatchable commitment. I sincerely request Mr. Philip to come on the stage and take the honor. ಏನಾಯ್ತು ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡಿದ್ರಂಕ ಡಾಕ್ಟರ್ ಫಿಲಿಪ್ಸ್ ನ ಡೀನ್ ಮಾಡಿದ್ರು ಮತ್ತೆ ಅವ್ರಿಗೆ ಕೊಟ್ರ ನಮ್ಗೆ ಯಾವಾಗ್ಲೂ ಸೆಕೆಂಡ್ ಗ್ರೇಡ್ ಟ್ರೀಟ್ಮೆಂಟ್ ಅಪ್ಪ ಎಲ್ಲಿಗೆ ಜಸ್ಟ್ ಲೀವ್ ಇಮ್ ಅಲೋನ್ ನಿಲ್ಲು ಅಪ್ಪ ಟುಡೇಸ್ ಡೆಸ್ಟಿನಿ ಇಸ್ ದ ರಿಸಲ್ಟ್ ಆಫ್ ಅವರ್ ಪಾಸ್ಟ್ ಆಕ್ಷನ್ಸ್ ಈ ದಿನ ನಾವು ಮಾಡೋ ಕೆಲಸಗಳೇ ನಾಳೆ ನಮ್ಮ ಭವಿಷ್ಯನ ಡಿಸೈಡ್ ಮಾಡುತ್ತೆ ಇವತ್ತು ನನಗೆ ನಡೆದಿದ್ದು ಅನ್ಯಾಯ ಅಲ್ವಾ ಅಭಿ ನನಗೆ ತಕ್ಕ ಶಾಸ್ತಿ ಚಿಯರ್ಸ್ ತಕ್ಕ ಶಾಸ್ತಿರ ಆಕ್ಚುಲಿ ಏನಾಯ್ತಪ್ಪ ದುಡ್ಡಿನ ಮೇಲಿನ ಆಸೆಯಿಂದ ವಿದೇಶಗಳ ಮೇಲೆ ಮೋಹದಿಂದ ನಮ್ಮ ತಂದೆಗೆ ಅನ್ಯಾಯ ಮಾಡಿದೆ ಅಲ್ಲ ಮೋಸ ಮಾಡಿದೆ ವಾಟ್ ತಾತನ್ಗೆ ನೀವು ಮೋಸ ಮಾಡಿದ್ರ ತಾತನ್ ಬಗ್ಗೆ ಏನ್ ಕೇಳಿದ್ರು ಯಾವಾಗ ಕೇಳಿದ್ರು ಬೈತಾ ಇರ್ತೀರ ಆಕ್ಚುಲಿ ಏನಾಯ್ತಪ್ಪ ತಾತನಿಗೆ ನಾನು ಮಾಡಿರೋ ದ್ರೋಹದ ಬಗ್ಗೆ ನಿಮ್ಗೆ ಹೇಳಿದ್ರೆ ನೀವೆಲ್ಲಿ ನನ್ನ ಮೇಲೆ ಅಸಹ್ಯ ಪಟ್ಕೋತೀರೋ ಅಂತ ಯಾವತ್ತೂ ಹೇಳಿಲ್ಲ ಕಣೋ ಈಗ ಹೇಳ್ಬೇಕನ್ನಿಸ್ತಿದೆ ನಮಗೊಂದು ದೊಡ್ಡ ಸುಂದರವಾದ ಫ್ಯಾಮಿಲಿ ಇದೆ ಕಣೋ ಸಾಯಿಬಾಬಾ ವಿಭೂತಿ
ಎಲ್ಲ ಒಳ್ಳೇದಾಗುತ್ತೆ. ಅಮ್ಮ ಚೆನ್ನಾಗಿದ್ಯಾ? ಏನೋ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ಬಿಟ್ಟು ಇಲ್ಲೇ ಇಟ್ಕೊಂಡಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ನಮ್ದೇ ಮೊದ್ಲ ಮಗು ಹುಟ್ಟಬೇಕು. ಗಂಡು ಮಗು ಹುಟ್ಟಿದ್ರೆ ನಿಮ್ ಹೆಸರು ಇಡ್ತೀನಿ, ಹೆಣ್ಣು ಮಗು ಹುಟ್ಟಿದ್ರೆ ಅಮ್ಮ ಅವ್ರ ಹೆಸರು ಇಡ್ತೀನಿ. ಸ್ವಲ್ಪ ಹೊತ್ತಿರು, ನನ್ ಮಗ ಬಂದ್ಬಿಡ್ತಾನೆ. ನಮಸ್ತೆ. ನೋಡಿ ಅಡಿ ಅಂದ್ರೆ ಈ ಆಸ್ಪತ್ರೆನ ಪೂರ್ತಿ ಮಾಡಲ್ಲ ಅನ್ಕೊಂಡಿದ್ದೆ, ಕೊನೆಗೂ ಸಾಧಿಸೆ ತೋರಿಸ್ಬಿಟ್ರಲ್ಲ. ದೊಡ್ಡ ಮಗ ಮನೆ ಹತ್ರ ಬಂದಿದ್ದಾನೆ, ನಿಮ್ಮನ್ನು ಕರೀತಾನೆ. ಬರ್ಕೇಳು. ಆಗಲ್ಲ, ನೀವೇ ಬರಬೇಕು. ಸರಿ ಅಪ್ಪ. ಅಲ್ಲೆಲ್ಲರೂ ಕಾಯ್ತಾ ಇದ್ರೆ ಎಲ್ಲಿ ನೋಡಿದ್ರೆ ಕತೆ ಹೇಳ್ತಾ ನಿಂತಿದ್ಯಲ್ಲ, ಬಾ ಹೋಗೋಣ. ಬಾರೋ. ಒಂದ್ ನಿಮಿಷ, ಮುಹೂರ್ತ ಮೀರೋಯ್ತು ಅಪ್ಪ. ನಾನು ಎಲ್ಲರೂ ಬಂದಿದ್ದೆ ಕಣೋ. ಅಯ್ಯೋ ಅಪ್ಪ, ನಾನು ಹೇಳೋದು ಆಮೇಲೆ ಮಾತಾಡೋಣ. ನನ್ ಮಾತು ಕೇಳಪ್ಪ ಪ್ಲೀಸ್. ಈ ಹುಡುಗಿ ಯಾರು? ಈ ಹುಡುಗಿ ಕೌಸಲ್ಯ. ಓ, ಪ್ರೀತಿಸ್ತಾ ಇದೀರಲ್ವಾ? ಮದುವೆ ಮಾಡಿಸ್ತೀನಿ. ಏ ನೀನ್ ಬರ. ಪ್ಲೀಸ್ ಅಪ್ಪ, ಈ ಹುಡುಗಿ ನನ್ ಜೊತೆನೆ ಮೆಡಿಕಲ್ ಓದಿದ್ದು. ಇವ್ರ ಫ್ಯಾಮಿಲಿ ಎಲ್ಲ ಅಮೆರಿಕಲ್ಲೇ ಸೆಟ್ಲ್ ಆಗಿದೆ. ನಾನ್ ಕೂಡ ಇವಳನ್ನ ಮದ್ವೆ ಆದ್ಮೇಲೆ ಅಮೆರಿಕಲ್ಲೇ ಸೆಟ್ಲ್ ಆಗೋಣ ಅಂತ. ಅಮೆರಿಕಾನ? ಮತ್ತೆ ನಾವು ಕಳ್ಸೋರ ಆಸ್ಪತ್ರೆ? ನಂಗೆ ಗೊತ್ತಿಲ್ವಲ್ಲಪ್ಪ, ನೀವು ಹಾಸ್ಪಿಟಲ್ ಕಟ್ಸಿದ್ದೀರಾ ಅಂತ. ನೀನ್ ಕೆಲಸ ಮಾಡೋದಕ್ಕೊಂದು ಆಸ್ಪತ್ರೆ ಬೇಕಲ್ವಾ? ಅದಕ್ಕೆ ಕಣ ಕಟ್ಸಿರೋದು, ಅದಕ್ಕಂತಾನೆ ನಿನ್ನ ಡಾಕ್ಟರ್ ಓದಿಸಿರೋದು. ನನ್ ದುಡ್ಡು ಮಾತ್ರ ಅಲ್ಲ, ಗೌರ್ಮೆಂಟ್ ದುಡ್ಡು ಇದೆ, ಜನಗಳ ದುಡ್ಡು. ನೀನ್ ಡಾಕ್ಟರ್ ಆಗಿ ಈ ಜನಗಳ ಆರೋಗ್ಯ ನೋಡ್ಕೋತೀಯ ಅಂತ ಅಮೆರಿಕ ಅಂತಿದ್ಯಲ್ಲ ನೀನು. ಅಮೆರಿಕ ತುಂಬಾ ದೊಡ್ಡ ದೇಶ ಅಪ್ಪ, ಅಲ್ಲಿ ತುಂಬಾ ದೊಡ್ಡ ಅವಕಾಶಗಳಿದೆ, ಲಕ್ಸುರಿ ಇದೆ, ಅಲ್ಲಿ ತುಂಬಾ ದುಡ್ಡು ಮಾಡಬಹುದು. ನಾನು ಅಲ್ಲಿ ಹೋದ್ರೆ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀನಪ್ಪ. ನೀನ್ ದೊಡ್ಡ ಮನುಷ್ಯ ಆಗ್ತೀಯ ಕಣೋ. ಆದ್ರೆ ಈ ಊರ ಪರಿಸ್ಥಿತಿ? ಈ ಊರ? ಯಾರೋ ಒಬ್ಬ ಕಾಂಪೌಂಡರ್ ಕೂಡ ಸಾಕಾಗ್ತಾನಪ್ಪ ಈ ಮಣ್ಣಲ್ಲಿ ಕೆಲಸ ಮಾಡೋರಿಗೆ. ಮಣ್ಣಲ್ಲಿ ಕೆಲಸ ಮಾಡೋರ? ಮಣ್ಣಲ್ಲಿ ಕೆಲಸ ಮಾಡೋರಿಗೆ ಕಣೋ ನೀನು ಹುಟ್ಟಿತ್ತು? ಮಣ್ಣಲ್ಲಿ ಕೆಲಸ ಮಾಡೋರು ಮಣ್ಣು ತಿಂದ್ರೆ ಕಣೋ ನಮಗ ಅನ್ನ ಸಿಗೋದು. ಮಣ್ಣಲ್ಲಿ ಕೆಲಸ ಮಾಡೋರು ಮಣ್ಣಲ್ಲಿ ಕೆಲಸ ಮಾಡಿ ದುಡ್ಡಲ್ಲೇ ಕಣೋ ನೀನ್ ಡಾಕ್ಟರ್ ಆಗಿತ್ತು, ಅಮೆರಿಕ ಅಮೆರಿಕ ಅಂತ ಕನಸು ಕಾಣ್ತಿರೋದು. ನೀವ್ ಸುಮ್ನಿರ್ರಿ, ಏನ ಮಾತುಗಳು? ಶುಭವಾಗಿ ಮಗ ಮದ್ವೆ ಮಾಡ್ಕೋತೀನಿ ಅನ್ಬೇಕಾರೆ ನೀನ್ ಈ ಕಡೆ ಬಾಮ್ಮ, ನೀವ್ ಈ ಕಡೆ ಬನ್ರಿ, ಸೊಸೆನ ಆಶೀರ್ವಾದ. ಅವ್ರಿಗೆ ಮಾತು ಕೊಟ್ಟಿದ್ದೀನಪ್ಪ, ಬರ್ತೀನಿ ಅಂತ. ಅದಕ್ಕೆ ಹೋಗ್ಲೇಬೇಕಪ್ಪ, ಅಮೆರಿಕ ಹೋಗ್ಲೇಬೇಕು. ಅಪ್ಪ, ನಮ್ ತಂದೆ ಹೇಳ್ತಿದ್ರು ಊರಿಗೆ ಉಪಕಾರ ಮಾಡದೆ ಇರೋನು ಬದುಕಿದ್ರು ಸತ್ತ ಹಾಗೆ ಅಂತ. ಈ ಕ್ಷಣದಿಂದ ನೀನು ನನ್ನ ಪಾಲಿಗೆ ಸತ್ತ ಹಾಗೆ. ನಾಳೆ ಏನಾದ್ರೂ ಸತ್ತೆ ಅಂತ ಗೊತ್ತಾದ್ರು ನನಗೆ ಕೊಳ್ಳಿ ಹಿಡಿದಕ್ಕೆ ನೀನು ದಯವಿಟ್ಟು ಬೈಬಿಟ್ಟು. ಏನು ಅಂದ್ರೆ ಅವನೇ ಬೇಕು ಅನ್ಸಿದ್ರೆ ನೀನು ಕೂಡ ಅವನ ಜೊತೆ ಹೋಗ್ಬೋದು. ಕರ್ಕೊಂಡು ಬರ್ತಾರೆ, ಸ್ವಲ್ಪ ಸಮಾಧಾನ. ಅಯ್ಯೋ, ಇನ್ನೇನು ಬಂದೇ ಬಿಡ್ತಾರೆ. ಇಲ್ಲ, ಸಮಾಧಾನ ಮಾಡ್ಬೇಕೀಗ. ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬರ್ತಾ ಇದ್ದಾರೆ. ಯಜಮಾನ್ ಮೊದ್ಲು ಅವಳನ್ನ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಸ್ವಲ್ಪ ಸಮಾಧಾನ, ಬೇಗ ನಿಧಾನಕ್ಕೆ. ಲಕ್ಷ್ಮಿ, ಲಕ್ಷ್ಮಿ. ಮನೆ ಸಮಸ್ಯೆ ಸರಿ ಮಾಡ್ಕೋ, ಆಮೇಲೆ ಊರಿನ ಸಮಸ್ಯೆ ನೋಡ್ಕೊಳ್ಳೋಂತೆ. ಬರ್ತೀನಿ ತಮ್ಮ, ಬರ್ತೀನಿ. ನಡೆಯ, ಇಲ್ಲಿಗೆ ಬಂದು ಸುಮ್ಮನೆ ಸಮಯ ಹಾಳು ಮಾಡಿದೆ. ಈ ಆಸ್ಪತ್ರೆ ಪ್ರಾರಂಭೋತ್ಸವ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಇಷ್ಟು ಚಿಕ್ಕ ವಿಷಯಕ್ಕೋಸ್ಕರ ಬೇಜಾರು ಮಾಡಿಕೊಂಡು ಇಷ್ಟು ದಿನ ತಾತನಿಂದ ದೂರ ಇದ್ಯಾ? ಒಂದು ಸಿಂಪಲ್ ಸಾರಿ ಹೇಳಿಬಿಟ್ರೆ ಎಲ್ಲ ಸರಿ ಹೋಗ್ತಿತ್ತಲ್ವಾ? ಇಟ್ಸ್ ಸಿಂಪಲ್ ಥಿಂಗ್. ತಾತನ ಬಗ್ಗೆ ನನಗೆ ಗೊತ್ತಿಲ್ಲ ಕಣು. ನಂಬಿದವ್ರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತಾರೆ, ಆದರೆ ದ್ರೋಹ ಮಾಡಿದವನ್ನ ಪ್ರಾಣ ಹೋದರೂ ಕ್ಷಮಿಸಲ್ಲ. ಅವರು ನನ್ನ ಕ್ಷಮಿಸಲ್ಲ, ಮನೆಗೆ ಬರಕ್ ಬಿಡಲ್ಲ. ನಾನು ಹೀಗೆ ನನ್ನ ದೇಶ ಅಲ್ದಿರೋ ದೇಶದಲ್ಲಿ
ಅನಾಥನಾಗಿ ಬದುಕಬೇಕಾಗಿದೆ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣು. ಅಭಿ ಅಪ್ಪ. ಹಾಯ್ ಡ್ಯಾಡ್. ನಿನ್ ರಾತ್ರಿ ಹೇಳ್ದೆ ಅಲ್ವಾ ಟುಡೇಸ್ ಡೆಸ್ಟಿನಿ ಡಿಪೆಂಡ್ಸ್ ಆನ್ ಅವರ್ ಪಾಸ್ಟ್ ಆಕ್ಷನ್ಸ್ ಅಂತ? ಅದೇ ತರ ಟುಮಾರೋಸ್ ಡೆಸ್ಟಿನಿ ಡಿಪೆಂಡ್ಸ್ ಆನ್ ಅವರ್ ಪ್ರೆಸೆಂಟ್ ಆಕ್ಷನ್ಸ್. ಅಷ್ಟೇ ಅಲ್ವಾ ಡ್ಯಾಡ್, ನಾಳೆ ನಮ್ಮ ಭವಿಷ್ಯ ಇವತ್ತು ನಾವು ಮಾಡೋ ಕೆಲಸದ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ನಾಳೆ ನಾವು ತಾತ ಜೊತೆಗಿರೋದಕ್ಕೋಸ್ಕರ ನಾನೀಗ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ತಾತನಿಗೆ ನೀನಂದ್ರೆ ಕೋಪನೇ, ನನ್ನ ಮೇಲೆ ಕೋಪ ಮಾಡ್ಕೋತಾರ? ಕೋಪ ಮಾಡ್ಕೊಂಡ್ರೆ ಸುಮ್ಮನಿರ್ತೇನೆ ನಾನು. ನಾನು ಅವ್ರ ಮೊಮ್ಮಗ, ನಾನು ನಿನ್ನ ಪರವಾಗಿ ಹೋಗಿ ತಾತನ ಹತ್ರ ಸಾರಿ ಕೇಳ್ತೀನಿ, ಭಿಕ್ಷೆ ಬಿಡ್ತೀನಿ, ಆಗ್ಲಿಲ್ಲ ಅಂದ್ರೆ ಜಗಳ ಆಡ್ತೀನಿ. ಆದರೆ ಏನಾದರೂ ಸರಿ ನಿನ್ನ ತಾತನ ಒಂದು ಮಾಡ್ತೀನಿ. ವಿಶ್ ಮೀ ಗುಡ್ ಲಕ್, ಲವ್ ಯು ಬೋತ್. ಅಪ್ಪ ನಂಗೆ ಭಯ ಆಗ್ತಾ ಇದೆ, ಏನಾಗುತ್ತೋ ಏನೋ. Hello. Hi, Bunny. I'll be here. Who are you, man? You push me? Yaru. Did you push me, man? You hurt Bunny, man. Bunny? You hurt Bunny. No. One minute. Wait a minute. This is Bunny. Oh, that is Hero Bunny. I am real Bunny, your Facebook friend. Hey, but how? I will tell you. Come. ಬೇಸಿಕಲಿ ಫೇಸ್ಬುಕ್ ಗೋಸ್ಕರ ಬನ್ನಿ ಫೇಸ್ ನ ಬುಕ್ ಮಾಡ್ಕೊಂಡೆ ಬ್ರೋ, ಇಲ್ಲಾಂದ್ರೆ ಹುಡುಗಿರು ಬೀಳಲ್ಲ. ಇಟ್ಸ್ ವೆರಿ ಹಾರ್ಡ್ ಯು ನೋ. ಓ ರಿಯಲಿ ಸ್ಮಾರ್ಟ್ ಬ್ರೋ. ಅಷ್ಟು ದೂರದಿಂದ ಬಂದು ನಾನೇ ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಿದ್ದೀನಿ, ಇಲ್ಲೇ ಇದ್ದು ವಾಟ್ಸ್ ಯುವರ್ ಪ್ರಾಬ್ಲಮ್ ಬ್ರೋ? ಆದ್ರೂ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಬುದ್ಧಿವಂತ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರೆ ದೊಡ್ಡವರು ಅನ್ಕೋತಾರೆ. ಇಟ್ಸ್ ಇನ್ಕ್ರೆಡಿಬಲ್. ನಿಮಗೆ ಆಕ್ಚುಲಿ ನಿನ್ನ ಹೆಸರು ಬಿ ಬಂಡೆ ಬಾಬು ಫ್ರಮ್ ಮೈಸೂರ್. ವಾವ್, ರೋಡ್ ಸಖತ್ತಾಗಿದೆ. ಗಾಡಿ ಸ್ಟಾಪ್. ಓ ಮೈ ಗಾಡ್, ಇನ್ಕ್ರೆಡಿಬಲ್ ಇಂಡಿಯಾ. ವಾಟ್ ಅ ಬ್ಲ್ಯಾಕ್ ಬ್ಯೂಟಿ. ಇನ್ಕ್ರೆಡಿಬಲ್ ಇಂಡಿಯಾದಲ್ಲಿ ಒನ್ ಅಂಡ್ ಓನ್ಲಿ ಅನ್ಬಿಲೀವಬಲ್ ಶೋರೂಮ್ ಬ್ರೋ, ಅಂಡ್ ದಟ್ಸ್ ಮೈನ್. ಕಮ್ ಇನ್ ಬ್ರೋ. ಬೇಸಿಕಲಿ ದ ಫಸ್ಟ್ ಫ್ಲೋರ್ ಈಸ್ ಇಂಟರ್ನ್ಯಾಷನಲ್ ಅಂಡ್ ಕ್ರಾಸ್ ಕಂಟ್ರಿ ಬೈಕ್ಸ್, ಅಂಡ್ ಸೆಕೆಂಡ್ ಫ್ಲೋರ್ ಈಸ್ ಮೈ ಬ್ಯಾಚುಲರ್ಸ್ ರೂಮ್, ಮೈ ಡೆನ್, ಅಂಡ್ ದಟ್ ಇಸ್ ಮೈ ಪರ್ಸನಲ್ ಬೈಕ್ ಬ್ರೋ. ಮಿಸ್ಟರ್ ಬಾಬು. ಯೆಸ್ ಬ್ರೋ. ನೋಡೋದಕ್ಕೆ ಹುಚ್ಚಂತರ ಕಾಣಿಸಿದ್ರು. ಐ ಆಮ್ ವೆರಿ ಇಂಪ್ರೆಸ್ಡ್ ಬ್ರೋ. ಫೇಸ್ ವ್ಯಾಲ್ಯೂ ಬ್ರೋ. ಸೂಪರ್ ಸೆಕ್ಸಿ ಬೈಕ್. ಎಲ್ಲ ಫೇಸ್ ಗೆ ಒಂದು ವ್ಯಾಲ್ಯೂ ಇರುತ್ತಲ್ವಾ? ಸೆಲ್ವಿಗ ಯಾ ಶೋರ್ ಕಮ್ಯ. ಸೂಪರ್ ಬೈಕ್. ವಾಟ್, ಟೂ ಡೇಸಾ? ಕಷ್ಟ ಬ್ರೋ, ಐ ಹ್ಯಾವ್ ಟು ಲೀವ್. ಸಾರಿ ಬ್ರೋ, ರಿಸರ್ವೇಶನ್ ಇವಾಗ ಸಿಕ್ಕಿದೆ. ಫೈನ್, ಐಲ್ ಗೋ ಬೈ ರೋಡ್. ಒಂದು ಬೈಕ್ ಕೊಡು, ಐಲ್ ಪೇ ಯು. ಇಟ್ಸ್ ನಾಟ್ ಅಬೌಟ್ ದಿ ಮನಿ. ಅಷ್ಟು ದೂರ ಬೈಕಲ್ಲಿ ಹೋಗ್ತೀಯಾ? ನನ್ನ ತಂದೆನ ತಾತನ ಸೇರಿಸೋದಿಕ್ಕೆ ಎಷ್ಟು ದೂರ ಆದರೂ ಹೋಗ್ತೀನಿ ಬ್ರೋ. ಪ್ಲೀಸ್ ಗಿವ್ ಮಿ ದ ಬೈಕ್, ತಕ್ಷಣ ಹೊರಡ್ತೀನಿ. ಬ್ರೋ ಬ್ರೋ ಬ್ರೋ, ಓಕೆ ಓಕೆ, ನನ್ನ ಮಾತು ಕೇಳು ಬ್ರೋ. ಓಕೆ ಓಕೆ, ನೀನ್ ಬೈಕಲ್ಲೇ ಹೋಗು ಬ್ರೋ. ಪ್ಲೀಸ್. ಆದ್ರೆ ಈಗಾಗಲೇ 4 ಗಂಟೆ ಆಗಿದೆ, ಸಿಟಿ ದಾಟೋ ಅಷ್ಟ್ರಲ್ಲಿ ಕತ್ಲಾಗ್ಬಿಡುತ್ತೆ. ದೆನ್ ವಾಟ್ ಇಸ್ ದಿ ಪಾಯಿಂಟ್? ನನ್ನ ಮಾತು ಕೇಳು, ಟೇಕ್ ಆಫ್ ಟುಮಾರೋ ಮಾರ್ನಿಂಗ್. ಓಕೆ ಬ್ರೋ. ಓಕೆ, ಸೂಪರ್ ಬ್ರೋ. ಈಗ ನೋಡು ನಿನ್ಗೆ ಬ್ಯಾಂಗ್ಳೂರ್ ನೈಟ್ ಲೈಫ್ ತೋರಿಸ್ತೀನಿ. ಬಂಡೆ ಬಾಬು ಗೋಯಿಂಗ್ ವೈಲ್ಡ್. ಈಗ ಚಿಕ್ಕಿಂಗು, ಡ್ರಿಂಕಿಂಗು, ಪಬ್ಬಿಂಗು, ಡ್ಯಾನ್ಸಿಂಗು, ಚಿಂದಿ ಉಡ್ಡಾಯಿಸೋಣ.
ಬಾಬು. ಮಾನ್ ಡ್ರೈವರ್ ಪೇ. ಐ ವಿಲ್ ಗೆಟ್ ಇಟ್. ಸಾಲೆ. ಅವಾಗಲೇ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಕ್ಯಾ ಹಿಂದಿ ಅವಾಗಲೇ ಯು ನೋ ಆನ್ ದ ಕಾರ್ ಆಪ್ ಮಸ್ತ್ ಡ್ಯಾನ್ಸ್ ಕರ್ರೆ ಬೋಲ್ ರಹೀ ಹೈ ಭಾಯ್. ಹುಚ್ಚುಡುಗಿಗೆ ಕನ್ನಡ ಬರಲ್ಲ ಅನ್ಸುತ್ತೆ ಬ್ರೋ. ನನಗೆ ಕನ್ನಡ ಬರುತ್ತೆ ಕಣಲು. ಹುಚ್ಚ ನನ್ನ ಮಗನೇ. Same thing. Unja cock cock hunja, you know? Hey, cock all war. Navilo. Navilo? Agadar hunja illi. Bye, one go. Bye, one go. Hey, man, this is called the cock fight. Bangari hunja pandiyak bandhidana. Mukund mel meese. Walagada rosha ero gandusri yaradru sare. Walagada bandhu pandiyak nitskolra. Yerad laksha. ಇಪ್ಪತ್ತು ಲಕ್ಷ ಕೋಳಿ ಪಂದ್ಯಕ್ಕೆ ದಮ್ಮಿದ್ಯಾ? ಬಾರ ನೋಡ್ಕೊಳ್ಳೋಣ. ಬಾ ಮಾವನ ಹತ್ರ ಬಾಲ್ರಾಜ್ ಅವರು. ದಕ್ಷಿಣ ಮುಖಾಯ ಪಂಚಮುಖ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ಯಲ್ಲ ಹುಚ್ಚ ನನ್ ಮಗನೇ, ಕೈ ಬಿಡಲೇ ಬಿಡ. ವಾಟ್ ಇಸ್ ದಿಸ್? ಹುಚ್ಚ ನನ್ ಮಗನೇ, ಹುಚ್ಚ ನನ್ ಮಗನೇ ಬಿಡೋ. ತಾತ ನಾನು ನನ್ಗೆ ಪೊಲೀಸ. Oh, my God.
ಎಲ್ರು ಜೀಪ್ ಹತ್ಸಿ, ಯಾರು ಬಂದು ಹೇಳಿದ್ರು ಬಿಡ್ಬೇಡಿ. ಸಂಕ್ರಾಂತಿ ಹಬ್ಬ ಅಂದ್ರೆ ಎಲ್ರು ಮನೆಗೆ ಬಂದು ರೈತರು ಕೂಲಿಗಳೆಲ್ಲ ಸೇರಿ ಸಂಭ್ರಮ ಮಾಡೋದು. ಈ ಕೆಲ್ಸಕ್ ಬಾರದ ಹುಡುಗರು ಕೋಳಿ ಪದ್ಯ ಇಸ್ಬಿಟ್ಟಾಟ ಅಂತ ಹೇಳಿ ಹಬ್ಬನೇ ಹಾಳು ಮಾಡ್ತಾರೆ. ಕತ್ತೆಗಳು ಕತ್ತೆಗಳು ಈ ಜನಗಳೇ ಹಿಂಗೆ. ಯಾರ ನನ್ನ ಸೈಕಲ್ ಗಾಳಿ ತೆಗೆದು ದಮ್ಮಿದ್ರೆ ಮುಂದೆ ಬರೋ. ಏಯ್ ಯಾರ ನೀನು, ಯಾವರು? ಅದು ಆಕ್ಚುಲಿ ಹೌದು, ಈ ಊರಲ್ಲಿ ನೋಡ ಇಲ್ವಲ್ಲ ಕೋಳಿ ಪಂದ್ಯ ನೋಡಕ್ ಬಂದಿ. ಏನು ಸರ್? ಐ ಕೇಮ್ ಟು ಲರ್ನ್ ಅಗ್ರಿಕಲ್ಚರ್ ಸರ್. ಕನ್ನಡ ಬರಲ್ವಾ? ಅಗ್ರಿಕಲ್ಚರ್ ವ್ಯವಸಾಯ, ವ್ಯವಸಾಯ ಕಲ್ಯಾಣ ಅಂತ ಬಂದೆ ಸರ್. ವ್ಯವಸಾಯನ ಕಲ್ತ್ಕೋತೀಯಾ? ಕಲ್ತ್ಕೋ ಕಲ್ತ್ಕೋ ಸರ್. ಸರ್ ಬೈಕ್. ನೀನೇನಪ್ಪ ನಮ್ಮಿಂದ ಯಾಕೆ ಬರ್ತಾ ಇದೀಯಾ? ಹೋಗು ಅಂತ ಹೇಳದ್ನಲ್ಲ. ಸರ್ ನೀವು ಸುಮ್ಮನಿರಿ, ನೀವೇನು ಮಧ್ಯದಲ್ಲಿ? ಸರ್ ಎಕ್ಸ್ಕ್ಯೂಸ್ ಮಿ. ಥೋನಿನ್ ಜಾನ್ಮಕ್ಕೆ ಕಿತ್ತೋದ್ ಬದುಕೋ. ಯಾವ ಜನದಲ್ಲಿ ಏನ್ ಪಾಪ ಮಾಡಿದ್ನೋ ಇಂಥವನಿಗೆ ಮಗನಾಗ ಹುಟ್ಟಿದ್ದೀನಿ. ಅಪ್ಪನ ಮುಂದೆ ಯಾಕೋ ಈಗ ಮಾತಾಡ್ತಾ ಇದೀಯಾ? ನೀನು ಮಾಡಿದ ಹಾಳಾದ ಕೆಲಸಕ್ಕೆ ಮನೆಯಿಂದ ಆಚೆ ಕಳ್ಸಿದ್ರು ಮಗ ಅಂತ ಇನ್ನ ಊರಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಚಿಕ್ಕಪ್ಪ ಇದ್ದು ನಾನು ಏನ್ ಮಾಡ್ತಾ ಇದ್ದೀನಿ? ಕೋಳಿ ಪಂದ್ಯ ಆಡೋದಕ್ ಬಿಡಲ್ಲ, ಇಸ್ಪೀಟ್ ಆಡೋದಕ್ ಬಿಡಲ್ಲ. ಹೇಗ್ ಬದುಕ್ಬೇಕು? ಮದುವೆ ಮಾಡೋನು ವರದಕ್ಷಿಣೆ ದುಡ್ಡಲ್ಲಿ ಬದುಕ್ತೀನಿ. ಹಿಂಗೇನೆ ಉಗ್ದು ಉಗ್ದು ಯಾವಾಗ್ಲೂ ಸತ್ತು ಹೋಗ್ತಾನೆ, ಆಗ ಮಗನಾಗಿ ಪಿಂಡ ಇಡಬೇಕಾಗಿದ್ ನಾನೇನೆ. ನನ್ ಮೇಲೆ ಬೇಕಾಗಿಲ್ಲ, ಕಡೆ ಪಕ್ಷ ಸಾಯ್ಕಂತ ಮೊದಲು ಒಂದಿನ ಮನುಷ್ಯನಾಗಿ ಬದುಕೋ ಕೇಳೋನಿಗೆ. ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರೋದು ಮುಖ್ಯ ಅಲ್ಲ, ಚರಿತ್ರೆಯಲ್ಲಿ ನಮ್ಗೆ ಅಂತ ಒಂದು ಪೇಜ್ ಇರಬೇಕು. ಸೂಪರ್. ಒನ್ಸ್ ಮೋರ್ ಸರ್, ನಿಂದೇನ ಮಧ್ಯದಲ್ಲಿ ನೋಡಪ್ಪ ಏನೂ ಆಗಿಲ್ಲ.
ಚಂದ್ರಶೇಖರ್ ಅವ್ರ ಮಗ, ನಿಮ್ಮ ಮೊಮ್ಮಗ ಅಜ್ಜಿ. ನೀನು ಯಾರಂತ ಕೇಳ್ತಿದ್ದಾಳೆ ಮುತ್ಕಿ? ಅಜ್ಜಿ. ಮೌನ ವ್ರತ ಆದ್ರೂ ಪ್ರಶ್ನೆ ಕೇಳೋದ್ ನಿಲ್ಸಲ್ಲ ಬೇಬಿ ಅವರು. ಫಾರಿನ್ ಹುಡುಗ, ಲಂಡನ್ ಇಂದ ಬಂದಿದ್ದಾನೆ. ನಮ್ಮ ಹತ್ರ ವ್ಯವಸಾಯ ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ದಿನ ನಮ್ಮನೇಲೆ ಇರ್ತಾನೆ. ಹಾ ಹೇಳ್ಕೊಡಿ ಹೇಳ್ಕೊಡಿ. ದಾನ ಧರ್ಮ ಮಾಡೋದು, ಹಾದಿ ಬೀದಿಲಿ ಹೋಗೋರಿಗೆ ಸಹಾಯ ಮಾಡೋದು ನಿಮ್ಗೆ ಅಭ್ಯಾಸ ಅಲ್ವಾ? ಹೋಗಲೆ. ಬೀದಿ ನಾಯಿ ಬೊಗಳತನ ಇರುತ್ತೆ. ನೋಡೋ ಹುಡುಗನಿಗೆ ಮೇಲ್ಗಡೆ ರೂಮ್ ತೋರಿಸಿ ಇರೋಕ್ ವ್ಯವಸ್ಥೆ ಮಾಡು. ನಾಚಿಕೆ ಪಟ್ಕೋಬೇಡ, ಇದು ನಿನ್ ಮನೇನೆ ಅನ್ಕೋ. ನಿನ್ ಹೆಸರೇನಂದೆ? ಅಭಿ, ಐ ಮೀನ್ ಅಭಿರಾಮ್. ರಾಮ್, ಸರಿ ರಾಮ್. ನೈಸ್. ನನ್ನ ಲಗೇಜ್ ನಾನೇ ತರ್ತೀನಿ. ಪರವಾಗಿಲ್ಲ ಸರ್. ವಾವ್, ಪ್ಯಾಲೆಸ್ ತರ ಇದೆ ಮನೆ. ಹೊರಗಡೆ ನೋಡಿ ಹೀಗಂತಿರಲ್ಲ, ಇನ್ನು ಒಳಗಡೆ ತುಂಬಾ ಇದೆ. ಹೌದು, ನೀವು ನಾನ್ ದೊಡ್ಡಳಿಯ ಕಾಶಿ. ಚಿಕ್ಕಳಿಯ ಕಾಂತರ ಪರಿಚಯನು ಮಾಡ್ರಿ. ಇವಾಗ ನಮ್ಮ ಮಾವಂಗೆ ಮಗ ಇದ್ರು ಇಲ್ದೇ ಇರೋ ತರ ಅವ್ರಿಗೆ ಮಗಳನ್ನು ಬಿಡಕ್ ಆಗ್ಲಿಲ್ಲ, ಅದಕ್ ನಾವು ಇಲ್ಲೇ ಇದೀವಿ. ಆಗ್ಲೇ ನೀವು ಕಾಪಾಡಿದ್ರಲ್ಲ, ಆ ಹೆಣ್ಮಗು ನನ್ ಮಗಳೇ. ನಡೀರಿ ಒಳಗೆ. ಕಾಪಾಡ್ದೆ ಅಂತೆ ಎಲ್ರು ನಿನ್ಗೆ ದೊಡ್ಡ ಫ್ಯಾನ್ಸ್ ಆಗಿದ್ದಾರೆ. ಇವ್ರು ಚಿತ್ರ ಕಣ್ರಿ, ಬಾಲರಾಜ್ ಅವರ ತಂಗಿ ಮಗಳು. ಮನೇಲಿ ಎಲ್ಲ ಕೆಲಸ ಉಳ್ದೆ. ಪಾಯ್ಸ ತಗೊಳ್ಳಿ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಪಾಯ್ಸ ಸೂಪರ್ಬ್. ಹೇ, ಕಮ್ 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 ಕಮ್. ಲಂಡನ್ ಇಂದ ನಿಮ್ಗೆ ಏನ್ ತಂದಿದೀನಿ ನೋಡಿ, ದೇರ್ ಯು ಗೋ, ನನ್ನ ಫೇವರೇಟ್ ಚಾಕ್ಲೇಟ್ಸ್. ಹೇ ಯು, ಇಲ್ಲಿ ಬಾ. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್. ಅತ್ತೆ ನಿಮ್ಗೆ ಕೊಟ್ಟ ಬಾ ಅಂದ್ರು, ಇವೆಲ್ಲ ನೀವು ತಿಂತೀರಾ? ಅದೇನ್ರಿ, ಯಾಕ್ ತಿನ್ನಲ್ಲ? ನೀವು ಫಾರಿನ್ ಅವರಲ್ವಾ? ಒಳ್ಳೆ ಕತೆ ರೀ. ನಮ್ಮ ಅಪ್ಪ ಪ್ರತಿ ಸಂಡೆ ಅಡಿಗೆ ಮಾಡ್ತಾರಲ್ವಾ. ನಿಮ್ಮ ಅಪ್ಪ ಕೂಡ ಅಡಿಗೆ ಮಾಡ್ತಾರಾ? ಮತ್ತೆ ಅಮ್ಮ? ನಮ್ಮಮ್ಮ ಯಾವಾಗ್ಲೂ ದೇವ್ರ ಹತ್ರ ಹೋಗ್ಬಿಟ್ರು ರೀ. ಅಯ್ಯೋ ಹೋಗ್ಲಿ ಬಿಡಿ, ನಮ್ಮ ಅಮ್ಮ ಅಪ್ಪ ಕೂಡ ದೇವ್ರ ಹತ್ರ ಹೋಗಿದ್ದಾರೆ. ಓ, ಐ ಆಮ್ ವೆರಿ ಸಾರಿ ರೀ. ನಾನ್ ಕೂಡ ನಿಮ್ಗ್ ಸಾರಿ, ನಿಮ್ಗೂ ಅಮ್ಮ ಇಲ್ವಲ್ಲ. ಮತ್ತೆ ಫ್ರೆಂಡ್ಸ್? ಫ್ರೆಂಡ್ಸ್ ಅಂದ್ರೆ ಶೇಕ್ ಹ್ಯಾಂಡ್ ಮಾಡ್ಬೇಕು. ಫ್ರೆಂಡ್ಸ್, ಬಟ್ ಐ ಲೈಕ್ ದ ಹೋಲ್ ಥಿಂಗ್. ಬಿಗ್ ಹೌಸ್, ಅಜ್ಜಮ್ಮ, ತಾತಯ್ಯ, ಸೋ ಮೆನಿ ಪೀಪಲ್. ಆಕ್ಚುಲಿ ಇವರೆಲ್ಲ ನಮ್ಮ ಫ್ಯಾಮಿಲಿ ಅಂತ ಅನ್ಕೋತಿದ್ರೇನೆ ತುಂಬಾ ಸಂತೋಷ ಆಗುತ್ತೆ. ಅಪ್ಪ, ನಿನ್ಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳ. ಏನು? ನಿನ್ ಫೋಟೋಗೆ ಹಾರ ಹಾಕಿಟ್ಟಿದ್ದಾರೆ ತಾತಯ್ಯ. What? So funny. ಹೇಳಿದ್ನಲ್ವೇನು ತಾತ ಹಾಗೆ ಅಂತ. ಅಮ್ಮ ಹೇಗಿದ್ದಾಳೆ? ಹೌದು, ಬಂಗಾರಿ ಸಿಕ್ಕಿದ್ನ? ಏನ್ ಮಾಡ್ತಿದ್ದಾನು ಅವನು? ಚಿಕ್ಕಪ್ಪ ಒಬ್ಬರೇ ಮಿಸ್ಟೀರಿಯಸ್ ಆಗಿದ್ದಾರಪ್ಪ, ನಮ್ ಮನೇಲಿರಲ್ಲ. ಮತ್ತೆ ಏನೋ ಅರ್ಥ ಆಗ್ತಿಲ್ಲ. ಹುಷಾರು ಕಣು, ತಾತ ತುಂಬಾ ಸೆನ್ಸಿಟಿವ್ ಮತ್ತು ಇಮೋಷನಲ್. ದೂರ ಇದ್ರು ಅವರೆಲ್ಲ ಸಂತೋಷವಾಗಿದ್ದಾರೆ ಅನ್ನೋದೇ ನನ್ನ ಖುಷಿ. ನಮ್ಮಿಂದ ಅದು ಡಿಸ್ಟರ್ಬ್ ಆಗಬಾರ್ದು. ಬಾಯ್. ಬಾಯ್, ಕಮ್ ಬ್ಯಾಕ್ ಸೂನ್. ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್ ಇಂದು. ಗುಡ್ ನೈಟ್. ಮಿಸ್ ಯು ಬೋತ್. ಹಾ ಸರಿ, ಬರೆ ಬರೆ. ಸರಿ, ನಾನು ಮಾತಾಡ್ತೀನಿ. ಅಪ್ಪ ಎಂ ಪಿ, 4 ಸಲ ನಾನು ಎಂ ಪಿ ಹಾಗೆ ಆಗ್ತೀನಿ ಮುಂದಿನ ಎಲೆಕ್ಷನ್ ಅಲ್ಲಿ. ನಿನ್ನ ಎಂ ಎಲ್ ಎ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಪಬ್ಲಿಕ್ ಅಲ್ಲಿ ಕೋಳಿ ಪಂದ್ಯಾಡಿ. ಇದೆಲ್ಲ ನಿಮ್ಮ ಅಳಿಯ ಬಾಲರಾಜ್ ಅವ್ರದ ಏಕಂಡ್ರಿ. ಅವ್ರ ಮಗ ಬಂಗಾರಿನ ಮಾತ್ರ ಬಿಟ್ಬಿಟ್ಟು ನಿಮ್ ಮಗನ್ನ ಅರೆಸ್ಟ್ ಮಾಡಿಸ್ಬಿಟ್ರು ಕಣ್ರಿ. ಅರೆಸ್ಟ್ ಮಾಡಿಸಿದ್ದು ಚಿಕ್ಕಪ್ಪನೇ. ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನನಗೆ ಸಪೋರ್ಟ್ ಮಾಡು ಅಂತ ಕಾಲಿಗೆ ಬಿದ್ದು ಕೇಳ್ಕೊಂಡೆ. ಆ ಕಡೆ ತಿರ್ಕೊಂಡು ನಗ್ತಾ ಇದ್ದ, ಸಣ್ಣ ಮಾರ್ಜಿನ್ ಅಲ್ಲಿ ಹೋಯ್ತು. ಏನ್ ಮಾಡ್ಲಿ? 50,000 ಸಣ್ಣ ಮಾರ್ಜಿನ್. ನಮ್ಮನೆ ಆದ್ರೂ ನಾವು ತುಂಬಾ ಬೆಳಿತಿದ್ದೀವಿ ಅಂತ ಸೊಕ್ಕು. ಅದಕ್ಕೆ ಅಂತ ಕರ್ ಕಾಫಿ ಕೊಟ್ಬಿಟ್ಟು ಬಿಟ್ಟು ಕಳಿಸ್ಬಿಡ್ತೀವ? ಯಾವ ಕೋಣೆನಾದ್ರೂ ಮುಗ್ಸೋಣ. ರಾಜಕೀಯದಲ್ಲಿ ಕೋಪ ಎಲ್ಲ ಇರಬಾರ್ದು, ಕಾಲಿಗೆ ಬೀಳೋ ತರ ಇರಬೇಕು. ಯಾವಾಗ ಮುಗಿಸ್ತೀವೋ ಅವನೇ ಕೂಡ ಗೊತ್ತಾಗಬಾರ್ದು. ನಮಗ್ ಬೇಕಾಗಿರೋದು ಬೀರ್ ಫ್ಯಾಕ್ಟ್ರಿ. ಏನಯ್ಯ, ಮೊದಲು ಆ ಕೆಲಸ ನೋಡಿ, ತಮ್ಮನ ವಿಷಯನ ಆಮೇಲೆ ನೋಡ್ಕೊಳ್ಳೋಣ. ಗುಡ್ ಮಾರ್ನಿಂಗ್ ಸರ್, ಐ ಮೀನ್
ಸುಪ್ರಭಾತ. ಶುಭೋದಯ. ಶುಭೋದಯ. ಏನೇ ಇದ್ರು ಎಷ್ಟೇ ದೂರ ಇದ್ರು ನಮ್ಮ ಪದ್ಧತಿ ಮರಿಬಾರ್ದು. ಗುರುಜಿ ಕರಾಟೆ ಕಸರತ್ತು ಅದೇ ಕಲ್ತ್ಕೋಬಹುದಾ? ಏಟ್ ಬೀಳುತ್ತೆ. ನೋ ಪೇನ್ ನೋ ಗೇನ್ ಗುರುಜಿ. ಓ ಐ ಮೀನ್ ಏಟ್ ಬೀಳ್ದೆ ಏನು ಕಲಿಯಕ್ಕಾಗಲ್ಲ ಅಲ್ವಾ? ಓ ನಮಸ್ತೆ ಗುರುಜಿ. ಕಸರತ್ತಲ್ಲಿ ನಮಸ್ಕಾರ ಮಾಡೋದು ಹೀಗಲ್ಲ. ಓ ಮತ್ ಹೇಗೆ? ನಾರಾಯಣ ಗುರುಜಿ ಗೆಟ್ ರೆಡಿ. ನೀನ್ ಹೇಗ್ ಹೊಡಸ್ಕೋಬೇಕು ಅಂತ ನೀನೇ ಕಲಿತಾ ಇದೀಯಾ? ಚೆನ್ನಾಗ್ ಕಲ್ತ್ಕೋ. ಗುರುಜಿ ಅವರು ಲಂಡನ್ ಹುಡುಗ ನನ್ನ ಹತ್ರ ವ್ಯವಸಾಯ ಕಲ್ತ್ಕೊಳಕ್ ಬಂದಿದ್ದಾರೆ. ನಮಸ್ತೆ. ಅದು ಕಲ್ತ್ಕೋ. ಬೇಗ ರೆಡಿ ಆಗು, ಹೊಲಕ್ಕೆ ಹೋಗೋಣ. ಓಕೆ ಗುರುಜಿ. ಅಜ್ಜಿಯಲ್ಲಿ ಲೋ ಎಲೆ ಹಾಕೋ ಫಸ್ಟ್. ಯಾವಾಗಾದ್ರೂ ಇದ್ರೆ ತಾನೆ. ಏ ಹಾಕೋ ಇದು ತಗೋ. ಏನಣ್ಣ ತುಂಬಾ ಡಲ್ ಆಗಿದ್ಯಾ? ಏನೂ ಇಲ್ವೋ. ನಮ್ಮ ತಂದೆ ನನ್ನ ಮನೆಯಿಂದ ಆಚೆ ಹಾಕಿದಾಗ ನಮ್ಮ ಮನೇಲಿದ್ದ ಒಂದು ಕರಿ ಎಮ್ಮೆ ಬೇಜಾರಾಗಿ ನೋಡ್ತಿತ್ತು, ಮತ್ತೆ ಇವತ್ತು ಹಂಗೆ ನೋಡ್ತಿತ್ತು ಕಣೋ. ಯಾಕೆ ಅಂತ ಏನಿದೆ? ಅವನ್ ಜಾತಿಯಲ್ಲಿ ಒಬ್ಬ ಅನಾಥನಾಗ್ತಾನೆ ಅನ್ನೋ ಬೇಜಾರಾಗಿರುತ್ತೆ ಪಾಪ. ನನ್ನ ಎಮ್ಮೆ ಅಂತೀಯ ನೀನು? ಮಕ್ಕಳು ನಾವು ಇಬ್ರು ಸರ್. ನಮಸ್ಕಾರ. ಹೌದು, ಲಂಡನ್ ಅಲ್ಲಿ ನಿಮ್ ತಂದೆ ಏನ್ ಕೆಲಸ ಮಾಡ್ತಾರೆ ಅಂದ್ರೆ? ಅವರು ಏನೋ ಡಾಕ್ಟರ್ ಸರ್. ಕತ್ತೆಗಳು ಕತ್ತೆಗಳು ಮಾಡಕ್ ಕೆಲಸ ಇಲ್ಲ ಗುರುಜಿ. ಇದು ಯಾವ್ದು ಹಳೆ ಹಾಸ್ಪಿಟಲ್ ತರ ಇದೆ, ಹಾಗೆ ಬಿಟ್ಟಿದ್ರೆ ಯಾಕೆ? ಇದರಲ್ಲಿ ಇರ್ಬೇಕಾದವನು ಗೃಹ ಪ್ರವೇಶದ ಸತ್ತೋದ, ಸಾಯೋದಲ್ಲ ನಮ್ಮನ ಮರೆಯೋದನ್ನು ಕಳೆದೋದ. ಸಾಕು, ಭಾಷಣೆ ಶುರು ಮಾಡಬೇಡಿ. ಅಷ್ಟಕ್ಕೂ ಅವ್ನು ಯಾರು ಹೇಗೋ ಗೊತ್ತಿಲ್ಲದೇನೆ ಯಾರು ಬರ್ತಾರೋ ಅವ್ರನ್ನ ಮನೆಯೊಳಗೆ ಸೇರಿಸ್ಕೊಂಡ್ಬಿಡ್ತೀರಾ? ನಿನ್ ಗಂಡನ ಬುದ್ಧಿನೇ ಇಲ್ಲ. ಬಾಯ್ ಮುಚ್ಚೆ, ಏನೋ ಮಾತು. ನೀನ್ ಸುಮ್ಮನಿರೆ. ಆ ಹುಡುಗ ತುಂಬಾ ಒಳ್ಳೆಯವನಮ್ಮ. ಇಲ್ಲದೇ ಇದ್ರೆ ನಮ್ಮ ಬಾಲರಾಜ್ಗೆ ಅಷ್ಟು ಬೇಗ ಯಾರಾದ್ರೂ ಹಿಡಿಸ್ತಾರ? ಅದೇ ಹಾಗೆ ಹೇಳಮ್ಮ. ಎಲ್ಲರೂ ಗುಂಪು ಸೇರ್ಕೊಂಡಿದಾರಲ್ಲ, ಏನಾಯ್ತು? ತಾತ ನಿನ್ನ ಏನ ಏನ್ ಮಾಡ್ತಿದ್ರಲ್ಲಿ? ಜನಾನ್ ಕರ್ಕೊಂಡ್ ಬಂದ್ರೆ
ಎದ್ರಕೋತಿ ನಿನ್ಕೊಂಡಿದ್ಯಾ? ಅಷ್ಟಕ್ಕೂ ಊರಲ್ಲಿ ನಡೆಯೋ ಜಗಳ ಎಲ್ಲ ನಿನ್ಗೆ ಯಾಕೆ? ಕೋಳಿ ಪಂದ್ಯ ನಡೀತಿಲ್ಲ, ಗವರ್ನಮೆಂಟ್ ಮ್ಯಾಟ್ರ್ ಇಲ್ಲಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ಬಿಡೋ ಅಂತ ಹೇಳಿದ್ನಲ್ಲ, ನಿನ್ಗಾಕೋ ಈ ಜಗಳ ಇಲ್ಲ. ನಿನ್ಗೆ ಹಾಕಿದ್ದಲ್ಲ, ನಾನು ಮಾತಾಡ್ತಾ ಇದ್ದೀನಲ್ಲ. ಬಾಯ್ ಮುಚ್ಚ. ತಪ್ಪಾಗೋಯ್ತು ತಾತ, ಕುಡುಕ್ ನನ್ ಮಗ, ಮಾತಾಡೋದ್ ಗೊತ್ತಿಲ್ಲ. ಸರಿ, ಏನ್ ನಡೀತಾ ಇಲ್ಲಿ? ಗುಡ್ ಮಾರ್ನಿಂಗ್ ತಾತ ಅವರೇ. ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕನ್ನಡದವ್ರಿಗೆ ಏನ್ ಕಾಲ ಬಂದಿದ್ಯೋ? ನಮ್ಗೆ ಅಂತ ಒಂದ್ ಭಾಷೆ ಇದೆಯಲ್ಲ, ಕನ್ನಡದಲ್ಲಿ ಹೇಳೋ. ಕನ್ನಡದಲ್ಲಿ ಪವರ್ ಸ್ವಲ್ಪ ಕಡಿಮೆ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ ತಾತ. ಇದನ್ನ ಕನ್ನಡದಲ್ಲಿ ಏನಂತಾರೆ ರಾಜ? ಸಂವಿಧಾನ. ಕನ್ನಡದಲ್ಲಿ ರಾಜ ಕನ್ನಡ ಕಣೋ. ತಾತ ಅವರೇ, ಕನ್ನಡ ಕಷ್ಟ ಆಗ್ತಾ ಇದೆ, ಟೋಟಲ್ ಆಗಿ ಸ್ಟೇಷನ್ ಹೋಗ್ಬಿಡೋಣ. ಹಲೋ, ಈ ಊರಲ್ಲಿ ಸ್ಟೇಷನ್ ಸೆಕ್ಷನ್ ಇರಲ್ಲ, ಹಾಳು ಬಿದ್ದ ಹೊಲಗಳನ್ನ ಏನಾದ್ರೂ ಮಾಡ್ಕೊಳ್ಳಿ. ಬೆಳೆ ಬೆಳೆಯೋ ಹೊಲಗಳನ್ನ ವ್ಯವಸಾಯ ಮಾಡ್ಬೇಕು ಅಂತ ಈ ಸುತ್ತಮುತ್ತಲು ಇರೋ ಎಲ್ಲಾ ರೈತರಿಗೂ ನಮ್ ಬಾವ ಮೊದ್ಲೇ ಒಪ್ಸಿದಾರೆ. ಕೋರ್ಟು ರೂಲ್ಸ್ ಸೆಕ್ಷನ್ ಅಂದೇ ಅನ್ಕೋ, ಈ ಕರಿ ಕೋಟಲ್ ವಾಪಸ್ ಹೋಗಲ್ಲ. ಅರ್ಥ ಆಯ್ತಲ್ಲ ನೋಡಿ, ನಿಮ್ಮ ಅಪ್ಪನ ನನ್ನ ಮನೆಗೆ ಬರ್ಕಳ. ಬರ್ತೀನಿ ತಾತ ಅವರೇ. ಬಾರೋ ಕೆಲಸ ನೋಡ್ಕೊಳ್ಳ. ಹಲೋ, ಹಾಯ್, ವೆರಿ ನೈಸ್ ಟು ಸೀ ಯು ಹಿಯರ್. ಐ ಕಾಂಟ್ ಬಿಲೀವ್ ಇಟ್, ಅದೇ ಇಷ್ಟ ಬೇಗ ನಮ್ಮ ತಾತನಿಗೆ ಫ್ಯಾನ್ ಆದೆ. ಯು ಆರ್ ಎ ರಾಕ್ ಸ್ಟಾರ್ ಯಾ, ಸೋ ನೈಸ್. ಆಡ್ಸ್ ಬೇಡಮ್ಮ, ಡೈರೆಕ್ಟ್ ಆಗಿ ಪಾಯಿಂಟಿಗೆ ಬಾ. ಅಪ್ಪ ವಿಷಯನ ನಮ್ಮ ತಾತನಿಗೆ ಹೇಳ್ಬೇಡ. ಫೋಟೋಸ್ನ ಬೇಗನೆ ಡಿಲೀಟ್ ಮಾಡು. ಅಷ್ಟೆಲ್ಲ ಭಯಪಡೋಳು ಯಾಕಾದ್ರೆ ಮಾಡಿದೆ? ತಪ್ಪಲ್ವಾ? ಯಾರು ಸಿಕ್ಕಿದ್ರೆ ಅವ್ರಿಗೆ ಅದು ಮುತ್ಕೊಟ್ಟು ಬಿಡ್ತೀಯಾ? Okay, I'm sorry. Please, photos delete ಮಾಡು. ನಾನು ಯಾಕೆ ಡಿಲೀಟ್ ಮಾಡಬೇಕು? ಓಕೆ, ಎಷ್ಟು ಬೇಕು? ದುಡ್ಡಿಗೋಸ್ಕರ ತಾನೆ ಈ ಊರಲ್ಲಿರೋ ಹೊಲನೆಲ್ಲ ಮಾರಿದ್ರು ನಿನ್ನನ್ನು ಕೊಂಡುಕೊಳ್ಳೋಕ್ಕಾಗಲ್ಲ. ಯು ಕುಡಂಟ್ ಬೈ ಮೀ, ಯು ನೋ. ಆದರೆ ನಾನು ಯಾವ ವಿಷಯಕ್ಕೆ ಹ್ಯಾಪಿಯಾಗಿ ಫೀಲ್ ಆಗ್ತೀನೋ ಅದನ್ನು ನೀನು ಕೊಟ್ಟರೆ ಫೋಟೋಸ್ ಡಿಲೀಟ್ ಮಾಡಿಬಿಡ್ತೀನಿ. ಏಯ್, ಏನೋ ಎಗ್ರಾಡ್ತಿದ್ಯಾ? ಮರ್ಯಾದೆ ಕೊಟ್ರೆ ಜಾಸ್ತಿ ಆಡ್ತಿದ್ಯಾ? ಡಿಲೀಟ್ ಮಾಡೋ ಫೋಟೋಸ್ನ, ಇಲ್ಲ ಅಂದ್ರೆ ಗುರುಜಿ. ಡಿಸ್ಕಸ್ಟಿಂಗ್. ಎಕ್ಸ್ಕ್ಯೂಸ್ ಮೀ, ವಾವ್, ಏನ್ರಿ ಇದು? ಲ್ಯಾಂಪ್ಸ್? ದೀಪಗಳ ಪೂಜೆ. ಹಾಗಂದ್ರೆ ಏನು? ಕುಟುಂಬದವ್ರು ಚೆನ್ನಾಗಿರ್ಲಿ ಅಂತ ಮದ್ವೆ ಆಗಿರೋರು ಪೂಜೆ ಮಾಡ್ತಾರೆ. ಓ, ಮತ್ತೆ ಮದ್ವೆ ಆಗದಿರೋ ಹುಡುಗಿರು ಮಾಡ್ತಿದಾರಲ್ಲ, ಯಾಕೆ? ಒಳ್ಳೆ ಗಂಡ ಸಿಗ್ಬೇಕು ಅಂತ ಮಾಡ್ತಾರಪ್ಪ. ಥ್ಯಾಂಕ್ ಯು. ಹಾಗಾದ್ರೆ ಒಳ್ಳೆ ಹೆಂಡತಿ ಸಿಗ್ಬೇಕಾದ್ರೆ ಹುಡುಗರು ಏನ್ ಮಾಡ್ಬೇಕು ರೀ? ಸರಿಯಾಗಿ ಕೇಳ್ದೆ ನೋಡಿ. ಗಂಡಸ್ರಿಗದೆಲ್ಲ ಏನಿಲ್ಲಪ್ಪ, ಅದಕ್ಕೆ ನಮ್ಗೆ ಇಂತ ಸಿಕ್ಕಿಲ್ಲ. ಏನಿಲ್ಲ, ಈ ತರ ಎಲ್ಲ ಏನು ಮಾಡ್ಲಿಲ್ಲ ಅಂದ್ರು ನಿಮ್ ತರ ಬಂಗಾರದಂತ ಹೆಂಡತಿ ಸಿಗ್ತಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ರು ಹೆಂಡತಿನೂ ನಿಮ್ ತರ ಇಲ್ಲ ಅಂತ. ಅಷ್ಟೇ, ಮೊನ್ನೆ ಬೆಂಗಳೂರಲ್ಲಿ ಒಂದ್ ಪಬ್ಗೆ ಹೋದೇರಿ, ಅಲ್ಲಿ ಹುಡುಗಿರು ಹೇಗಿದ್ರು ಗೊತ್ತೇನ್ರಿ? ಇಷ್ಟಿಷ್ಟೇ ಬಟ್ಟೆಗಳು, ದೊಡ್ಡ ದೊಡ್ಡ ಬಾಟ್ಲುಗಳು, ಈ ತರ ಈ ತರ ಈ ತರ ಈ ತರ ಈ ತರನು ಕಾಲ್ ತುಳಿತಾ ಇದ್ರು ರೀ. ಅಜ್ಜಮ್ಮ ಪುಳಿಯೋಗರೆ, ಅರ್ಜೆಂಟ್ ಆಗಿ ನನ್ಗೆ ಸ್ವಲ್ಪ ಕೊಡಿ. ಸೂಪರ್ ಆಗಿದೆ ಅಜ್ಜಿ. ಅರೆ, ವಾಟ್ ಇಸ್ ದಿಸ್? ಸುಟ್ಟ ಗಾಯ ಆಗಿದೆ. ಒಳ್ಳೆ ಕತೆ ಅಜ್ಜಿ, ಅದನ್ನ ಬಿಟ್ರೆ ಹೇಗೆ? ಅಡುಗೆ ಮಾಡುವಾಗ ಹೆಣ್ಣು ಮಕ್ಕಳಿಗೆ ಇದೆಲ್ಲ ಮಾಮೂಲಿ ಕಣ. ನೀವು ಸುಮ್ಮನೆ ರೀ, ನಾನು ಆಯಿಂಟ್ಮೆಂಟ್ ತರ್ತೀನಿ. ಅಯ್ಯೋ ದೇವ್ರೆ, ಪರವಾಗಿಲ್ಲ, ನೋವು ನನಗೆ ಅಭ್ಯಾಸ ಆಗೋಗಿದೆ. ಆಯಿಂಟ್ಮೆಂಟ್ ಇಂದ ವಾಸಿ ಆಗೋ ಗಾಯ ಅಲ್ಲ ಇದು. ನಾನು ಇರ್ಬೇಕಾದ್ರೆ ನಿಮಗೆ ನೋವಾಗಕ್ಕೆ ಬಿಡಲ್ಲ, ಈಗಲೇ ಬರ್ತೀನಿ. ಎಷ್ಟು ಒಳ್ಳೆಯವನಪ್ಪ ನೀನು. ಏನ್ ಬೇಬಿ ಅವರು, ಏನು ಬಡಿಸ್ತಾರ ಇಲ್ವೋ? ಅಯ್ಯೋ ರಾಮ, ಈಗ್ಲೇ ಈಗ್ಲೇ ಬಡಿಸ್ತೀನಿ ಅಂದ್ರೆ. ಚಿತ್ರ ಬೇಗ ಬಾ, ಎಲ್ಲ ರೆಡಿ ಮಾಡೋಣ.
ಬಿಡ್ವಾ ರಾಮ ರಾಮ. ನೀಲಿ ರಂಗಿನ ಸೀರೆಯಲ್ಲಿ ಚಂದಮಾಮನ ಹಾಗೆ ನೀನೆ, ಎಷ್ಟು ಚಂದ ನೀನೆ ಹೀಗ. ಸೀರೆಯಲ್ಲಿ ಚಂದ ಮಾಮನ ಹಾಗೆ ನೀನೆ, ಎಷ್ಟು ಚಂದ ನೀನೆ ಹೀಗ. ಎಷ್ಟು ರಂಗು ನಿನ್ನ ನಡುವು ಹಾವಿನಂತೆ ಬಳುಕುವಾಗ, ನಿನ್ನ ಹೀಗೆ ನೋಡಲೇನೆ. ಮುದ್ದಿನಲ್ಲೇ ಮುದ್ದಾಡು ನೀ, ತಬ್ಬಿಕೊಂಡು ಬಯಕೆಯ ಕೊಡು ನೀ, ನಾನು ಜಾರಿ ಹೋಗುವೆ. ಮನಸಲ್ಲೆ ಸುಳಿದ ಹಾಗೆ, ಕನಸಲ್ಲೆ ಕುಣಿದ ಹಾಗೆ, ಈ ಭೂಮಿ ಮೇಲೆ ನೀ ಮಾಯೆಯಂತೆ, ನಿನಗೊಂದೆ ಗುಂಗು ಹೀಗೆ. ನೀನೆ ಪೂರ್ತಿ ಜೀವನ, ಜೀವನವೇ ಸುಖ ಪಾವನ, ಎಲ್ಲರೂ ಒಟ್ಟಾಗುತ್ತ ಎಲ್ಲವ ಎದುರಿಸುವ. ಸಂಪಾದನೆ ಮಾಡಿದೆ ನಾನು, ಇಂದು
ಅದನ್ನ ಕೋಟೆ ಕಟ್ಟಕ್ ಸಾಧ್ಯವಲ್ಲ. ಸರ್ಕೋ, ನೋಡಿದ ತಕ್ಷಣನೇ ಕಾಲಿಗೆ ಬೀಳೋದವೆಲ್ಲ ಮಾಡಕ್ ಹೋಗ್ಬೇಡ, ಒಂದ್ ಸ್ಟೇಟಸ್ ಮೇಂಟೈನ್ ಮಾಡು. ನೀವು ಕೂಡ ಜಾಸ್ತಿ ಮುಳುಗೋಗ್ಬೇಡಿ, ಬಂದಿರೋ ಮ್ಯಾಟ್ರ್ ನೆನಪಿದೆ ತಾನೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಹಾ ಚಿಕ್ಕಪ್ಪ, ಫ್ಯಾಕ್ಟ್ರಿ ಕೆಲಸದ ಮೇಲೆ ಬಂದ್ರಣ. ಅದು ಚಿಕ್ಕಪ್ಪ ಅಂದ್ರೆ ಯಾವ್ದಕ್ಕೂ ಮುಚ್ಚುಮರೆ ಇರಲ್ಲ, ಎಲ್ಲ ಡೈರೆಕ್ಟೇ. ಕೊಡ ಇಲ್ಲಿ ಕುಚ್ಚಿ ಕೊಡು. ಅರೆ ಪರವಾಗಿಲ್ಲ ಪರವಾಗಿಲ್ಲ, ನಾನ್ ನಿಮ್ ಮಗನ್ ತರ ಚಿಕ್ಕಪ್ಪ, ಇಲ್ಲೇ ಚೆನ್ನಾಗಿದೆ. ಹಂಗ್ ನೋಡಿದ್ರೆ ಮಗನನ್ನೇ ದೂರ ಇಡ್ತಾನೆ ನನ್ನ ತಮ್ಮ. ಅಪ್ಪ ಈಗ ಜಗಳ ಎಲ್ಲ ಯಾಕೆ ನಾನು ಮಾತಾಡ್ತಿದ್ದೀನಲ್ಲ. ಚಿಕ್ಕಪ್ಪ ವಿಷಯ ಏನಂತ ಹೇಳಿದ್ರೆ, ಚಿಕ್ಕಪ್ಪ ಅಪ್ಪ ಯಾವತ್ತಿಂದನೋ ನಮಗೆ ಅಷ್ಟು ಮಾಡಿ ಜನರಿಗೆ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಡೆಲ್ಲಿಗೆ ಹೋಗಿ ಫ್ಯಾಕ್ಟ್ರಿ ಸ್ಯಾಂಕ್ಷನ್ ಮಾಡ್ಸ್ಕೊಂಡ್ ಬಂದಿದ್ದಾರೆ ಚಿಕ್ಕಪ್ಪ. ಈ ಫ್ಯಾಕ್ಟ್ರಿನ ಏನಾದ್ರೂ ಇಲ್ಲಿ ಕಟ್ಸಿದ್ರೆ ಡೈರೆಕ್ಟ್ ಆಗಿ 2,000 ಜನಕ್ಕೆ, ಇಂಡೈರೆಕ್ಟ್ ಆಗಿ 50,000 ಕಂಡ್ರಿ. ಹೋಗ್ಲಿ ನೀನೆ ಹೇಳು ನೀವೇ ಹೇಳಿ ಸರ್. ಇದ್ರ ಜೊತೆಗೆ ಹಿಡ್ಕೋ, ಇದ್ರ ಸುತ್ತಮುತ್ತ ಈ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಮಲ್ಟಿಪ್ಲೆಕ್ಸು, ಪೋಸ್ಟ್ ಆಫೀಸ್. ಸರ್ ಪೋಸ್ಟ್ ಆಫೀಸ್ ಅಲ್ಲ ಕಣ್ರಿ, ಇಂಟರ್ನ್ಯಾಷನಲ್ ಐಟಿ ಕಾರಿಡಾರ್ ಕಣ್ರಿ. ಅದೇ ಚಿಕ್ಕಪ್ಪ, ಸೊ ಇವೆಲ್ಲ ಬಂದ್ರೆ ಚೆನ್ನಾಗಿ ಡೆವಲಪ್ ಆಗಿ ಊರು ಸಿಟಿ ಆಗುತ್ತೆ ಚಿಕ್ಕಪ್ಪ. ಈ ಫ್ಯಾಕ್ಟ್ರಿ ಏನ್ ತಯಾರು ಮಾಡ್ತೀರಿ? ಬಿಯರ್ ಚಿಕ್ಕಪ್ಪ, ಬಿಯರ್. ಬಿಯರ್ ಈ ಸುತ್ತಮುತ್ತ ಬೀರ್ ಕುಡಿಬೇಕು ಅಂದ್ರೆ ನಮ್ಮ ಊರಿಗೆ ಬರ ಬರ್ಬೇಕು ಕಣ್ರಿ. ತಮ್ಮ ಅದ್ರ ಬೆಲೆ 200 crore, ಅದ್ರಲ್ಲೂ ನಿಮ್ ಪಾರ್ಟ್ನರ್ಶಿಪ್ 10% ಅಂದ್ರೆ 200 crore ಸರ್. ನಿಮ್ ಕಡೆಯವರೆಲ್ಲ ಈ ವಿಷಯದಲ್ಲಿ ಇನ್ನೇನು ಮಾತಾಡದೆ ಆಗಿರೋ ನೋಡ್ಕೊ, ಯೋಚನೆ ಮಾಡು. 200 crore ನಾನು ಮಾತಾಡದೆ ಇರೋದಕ್ಕೆ ಒಳ್ಳೆ ಬೆಲೆ ಕಟ್ಟಿದಿರ. ಈಗ ಇಲ್ಲಿ ಫ್ಯಾಕ್ಟ್ರಿ ಬಂದ್ರೆ ಎಲ್ಲರಿಗೂ ಒಳ್ಳೆ ಲಾಭ. ಹೌದು ಚಿಕ್ಕಮ್ಮ, ಚೆನ್ನಾಗಿದೆ. ಈ ಫ್ಯಾಕ್ಟ್ರಿ ತಯಾರಿಸೋ ವಿಷ ಇದೆಯಲ್ಲ, ನೀವು ಹೇಳ್ತಿರೋ ಎಲ್ಲರೂ ಕುಡಿದ ಮೇಲೆ ಹುಚ್ಚರಾಗಿ ಹೆಂಡತಿ ಮಕ್ಕಳನ್ನ ಬೀದಿಗೆ ಹಾಕ್ತಾರೆ. ಈ ಫ್ಯಾಕ್ಟ್ರಿಯಿಂದ ಬರೋ ವಿಷದಿಂದ ಸುತ್ತಮುತ್ತ ಇರೋ ಲಕ್ಷಾಂತರ ಎಕರೆ ಸತ್ ಹೋಗುತ್ತೆ. ಹಚ್ಚ ಹಸಿರನ್ನ ಸಾಯಿಸ್ಬಿಟ್ರೆ ನಮ್ಮ ಮಕ್ಕಳು ಮುಂದೆ ಏನ್ ತಿಂದು ಬರುತ್ತಾರಣ? ಹೊಲ ಅನ್ನ ಕೊಡೋ ತಾಯಿ ಇದ್ದ ಹಾಗೆ ಅದನ್ನ ಸಾಯಿಸಿ ಸ್ಮಶಾನ ಮಾಡೋದಕ್ಕೆ ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ. ಅದೇ ಕಣ ಹೇಳಿದ್ದಲ್ಲ, ತಮ್ಮ ಬದುಕಿರೋವರೆಗೂ ಈ ಫ್ಯಾಕ್ಟ್ರಿನೆಲ್ಲ ಕಟ್ಟಕ್ಕಾಗಲ್ಲ. ನಾನು ಸತ್ತು ಹೋದ್ರು ಸರಿ, ಹಾಗಾಗಿ ಬಿಡಲ್ಲ. ನಡೀರ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ. ಮಾಧವಾಯ ನಮಃ, ಗೋವಿಂದಾಯ ನಮಃ, ಪುಂಡರೀಕಾಕ್ಷಾಯ ನಮಃ. ಈ ಫೋಟೋದಲ್ಲಿ ಇರೋರು ಯಾರಜ್ಜಿ? ನಿನಗೆ ದೊಡ್ಡ ಮಾವ ಅತ್ತ ನಮಃ. ಬರ್ತಾ ಇದ್ದೀನಿ ಅಂದ್ರೆ. ಆಗ್ಲೇ ಎಲ್ಲ ಕಲ್ತ್ಬಿಟ್ಟ ಮಾವ. ಅಯ್ಯೋ ಮಾವ ಹುಷಾರು. ವಯಸ್ಸಾಗ ಹೋಯ್ತಲ್ಲ, ಹುಡುಗನ ಜೊತೆ ಇಟ್ಕೊಂಡ್ರೆ ಮರ್ಯಾದೆ ಹೋಗುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ನಿನ್ ಬಾಯಿ ಮುಚ್ಚಪ್ಪ ಮಾವ. ಅಬ್ಬ ಮುದುಕರಿಗೆ ಪೌರುಷ ಬಂದ್ಬಿಟ್ಟಿದೆ. ಹಾ ಇಲ್ಲಿ ನಡೀತಿರೋ ಪಂದ್ಯಕ್ಕೆ ಬೆಟ್ಟು, ಇಲ್ಲಿ ಯಾರಾದ್ರೂ ನಡೀನ? ತಲೆ ಮೇಲೆ ಕೊಡು, ದರಿದ್ರ ಹೋಗುತ್ತೆ. ಬಂಗಾರ ಅವ್ರೆ ನೀವು ಸ್ವಲ್ಪ ಸುಮ್ನಿರಿ, ಮಿಸ್ ಆಗ್ಬಿಟ್ಟು. ಗುರುಜಿ ತಲೆಗೆ ತಲೆಗೆ. ಸವಾನ್ ಗುರುಜಿ ತಪ್ಪಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ. ಗುರುಜಿ ನೀವು ಒಂದೇ ಕೂಡ ಹೊಡೆಯಕ್ಕಾಗಲ್ಲ, ನಿಲ್ಸಿ ಗುರುಜಿ. ಏನ್ರಿ ಏನ್ರಿ ಚಿತ್ರ ಅವ್ರೆ? ಅಯ್ಯೋ ಮಾವ ನಿಲ್ಸಿ ಮಾವ, ಸಾಕು ಗುರುಜಿ. ಕವಾನ್ ಸಾಕು ಅಪ್ಪ, ಸಾಕು.
ಸತ್ಯ ನೀನ್ ಈ ಕಡೆ ಬಾರೆ, ಸ್ವಲ್ಪ ಸುಸ್ತಾದಂಗಿದೆ, ನೀರ್ ಕುಡಿದಿರಾ? ನನ್ನ ಹತ್ರ ಕಲ್ತ್ಕೊಂಡು ನನಗೆ ಹೊಡಿತು. ಇನ್ ಸಾಕು ಬಿಡಿ, ಬಂಗಾರಿ ಹೇಳದ್ ಕರೆಕ್ಟು, ನಿಮಗೆ ವಯಸ್ಸಾಗೋಯ್ತು. ನೀವು ಅದ್ಭುತ ಗುರುಜಿ. ಗುರುಜಿ ನನ್ನ ಕ್ಷಮಿಸ್ಬಿಡಿ. ಯಾಕೋ? ಯಾಕಂದ್ರೆ ನಾನು ಅಷ್ಟು ಮುಖ್ಯವಾದ ಫೋಟೋನ ಒಡೆದಾಕ್ಬಿಟ್ನಲ್ಲ. ಯಾರು ಹೇಳಿದ್ರು ಮುಖ್ಯವಾದವರು ಅಂತ? ಗುರುಜಿ ಇಷ್ಟು ಮಂದಿ ದೊಡ್ಡವ್ರ ಜೊತೆ ಅವ್ರ ಫೋಟೋನ ಇಟ್ಟಿದ್ದೀರಾ ಅಂದ್ರೆ ಅವರು ದೊಡ್ಡವರು ಅಂತ ತಾನೆ? Thank you. Love you. ಫೋನ್ ಯಾರಿಗಾದ್ರೂ ಹೇಳಿದ್ರೆ ಫೋನ್ ಬಗ್ಗೆ ಗೊತ್ತಿದೆಯಲ್ಲ. ಏನಾಯ್ತು ಅಷ್ಟೋರ ಕಿರ್ಚ್ಕೊಂಡೆ? ಸುಮ್ನೆ ಕಿರ್ಚಿದ್ರೆ ಹೇಗಿರುತ್ತೋ ಸುಮ್ನೆನಾ? ತಲೆ ಕೆಟ್ಟ ಹೋಗಿದೆ ಇವಳಿಗೆ. ನಂಗೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ಹೊಡೆದೆ ಅಂತ ಅಜ್ಜಿಗೆ ಏನಾದ್ರೂ ಹೇಳಿದ್ರೆ ನೋಡು. ಬೆಳಿಗ್ಗೆ ಹುಡುಗಾಟ ಇವಳಿಗೆ. ಸುಮ್ನೆ ಕಿರ್ಚಾಡಿದ್ರೆ ಹೇಗಿರುತ್ತೆ ಅಂತನಾ? ಟವಲ್ ತೆಗಿ, ಟವಲ್ ತೆಗಿಯಮ್ಮ. ನಾವು ಜಿಮ್ಗೆ ಹೋಗಮ್ಮ. ಆ ಮನೇಲಿ ವಯಸ್ಸಿಗೆ ಬಂದ್ರು ಹೆಣ್ಮಕ್ಳು ಇದಾರೆ, ಅಕಸ್ಮಾತ್ ಏನಾದ್ರೂ ಆದ್ರೆ. ಹೌದು ಬಾವಾ, ಬೆಳಿಗ್ಗೆ ಅವನು ಚಿತ್ರ ಜೊತೆ ನಗ್ತ ಮಾತಾಡ್ತಾ ಇದ್ದ. ಏನೋ ಚಿತ್ರನು ಪಟೇಸ್ಬಿಟ್ನ? ಬಾಯ್ ಮುಚ್ಚು. ನನಗ್ ಬೈದ್ ಏನ್ ಪ್ರಯೋಜನ ಅಪ್ಪ? ಅವ್ನ್ ಜುಟ್ ಕಟ್ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ಅದಕ್ಕೆ ಪ್ರತಿಜ್ಞೆ ಮಾಡೋಣ, ಇದು ಎಣ್ಣೆ ಅಲ್ಲ ನಮ್ ರಕ್ತ. ಈ ಬಂಗಾರಿ ಏನು ಅಂತ ತೋರಿಸ್ತೀನಿ. ಮಾತಾಡಿದ್ರೆ ಫೋಟೋಸ್ ತೋರಿಸಿ ಸಾಯಿಸ್ತಿದ್ದೇನೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಯಾವಾಗ ಕೊಡ್ತೀಯಾ? ಎಷ್ಟು ವೇಟ್ ಮಾಡಿದ್ರೆ ತಾತ ಹೇಳ? ಈ ಫೋನಲ್ಲಿ ಇರೋದನ್ನೆಲ್ಲ ತಾತಕ್ಕೆ ತೋರಿಸ್ಬಿಟ್ಲಾ? ಪ್ಲೀಸ್ 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 ತಾತಂಗೆ ಹೇಳ್ಬೇಡ, ನಾನು ಆ ಕಡೆ ಇರ್ತೀನಿ, ಯಾರಿಗೂ ಗೊತ್ತಾಗ್ದಂಗ್ ಬಂದ್ಬಿಡು. ಒಂದ್ ಜಾಗಕ್ಕೆ ಹೋಗೋಣ, ಅದಾದ್ಮೇಲೆ ನಿನ್ ಇಷ್ಟ. ಎಲ್ ತೋರಿಸು, ಈ ನಡುವೆ ಲಂಗದಲ್ಲಿ ಪಾಕೆಟ್ ಕೂಡ ಇಡ್ತಿದಾರ? ವಾವ್ ಬ್ಯೂಟಿಫುಲ್, ವಾಟಮ್ಮ ದಿಸ್ ಪ್ಲೇಸ್ ಇಸ್ ಲುಕಿಂಗ್ ಸೋ ಸೆಕ್ಸಿ. ಈ ತರ ಪ್ಲೇಸ್ ಆದ್ರೆ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ ಅಲ್ವಾ? ನಾನ್ ಕೊಡ್ಬೇಕಾ, ನೀನೇ ತಗೋತ್ಯಾ? ನೀನ್ ಕೊಟ್ರೆ ನಾನ್ ತಗೋತೀನಿ. ಹೌದಾ, ತುಂಬಾ ವಿಷಯಗಳಿದೆ ನಿನ್ನಲ್ಲಿ ಅಂತ ಗಂಡ್ಸ ನೀನು. ಭಯಪಟ್ಟ್ಯಾ? ಏನಮ್ಮ ಫೋಟೋ ತೆಗ್ದಿದ್ಯಂತೆ, ಯಾಕೆ? ನೋಡೋ ಚಿಕ್ಕ ಹುಡುಗ, ಮಕ್ಕಳು ಜೊತೆಗೆ ಆಡ್ಕೋ, ಚೆನ್ನಾಗಿರುತ್ತೆ.
ಸೆಲ್ ಜೊತೆಗೆ ಆಡ್ಬೇಡ, ಬ್ಯಾಟ್ರಿ ಡೌನ್ ಆಗುತ್ತೆ. ಫೋಟೋನ ಬಂಗಾರಿ ಕೊಟ್ಬಿಟ್ಟು ಹೊರಟು ಯಾವ ಫೋಟೋ ಕೊಟ್ಬಿಡು, ಮರ್ಯಾದೆಯಿಂದ ಕೊಟ್ಬಿಡು. ಇವಾಗ ಡ್ರಾಮಾ ಮಾಡಿ, ಯಾವ ಫೋಟೋನು ಇಲ್ಲ ನನ್ನ ಹತ್ರ. ಕೊಡೋ ಕೊಡೋ. ಏನೋ ಇದು, ನಮ್ ಕಡೆಯವರಿಬ್ರು ಪಟ. ನನಗೆ ಮಾರ್ಷಲ್ ಆರ್ಟ್ಸ್ ಬರುತ್ತೆ, ಕರಾಟೆ. ಅದಕ್ಕೆ ಸರ್ ನಮ್ಗೆ ಈ ಫೈಟ್ ಬೇಡ, ಜಗಳ ಬೇಡ ಅಂತಿದೆಯಲ್ಲ, ಫೋಟೋಸ್ ಎಲ್ಲ ಕೊಟ್ಬಿಡು. ಅಮ್ಮ ನಾನೇ ಸರ್, ಐ ಡೋಂಟ್ ಹ್ಯಾವ್ ಎ ಸೆಲ್ ಫೋನ್, ನೋಡಿ ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಹತ್ರ ಬಂದ್ರೆ ಹೊಡೆಯೋಣ ಅಂತಾನ? ನೋ ನೋ ನೋ, ನಿಮ್ಮನ್ ಮಾತ್ರ ನಾನು ಹೊಡೆಯಲ್ಲ ಸರ್. ಯಾಕೆ, ಇಬ್ರಿಗೆ ಹೊಡೆದ್ರೆ ಒಬ್ಬ ಫ್ರೀನಾ? ಯಾರೋ ನೀನು, ನಮ್ಮನೆಗೆ ಯಾಕೆ ಬಂದೆ? ಅವನು ಈ ಥರ ಎಲ್ಲ ಕೇಳಿದ್ರೆ ಬಾಯಿ ಬಿಡಲ್ಲಪ್ಪ. ಇದನ್ನು ಸ್ವಲ್ಪ ಒಳಗೆ ಬಿಟ್ಕೊಂಡ ಅಂದರೆ ಇರೋ ಸತ್ಯ ಎಲ್ಲ ಹೊರಗೆ ಬರುತ್ತಪ್ಪ. ಕುಡಿಸು ಸರ್. ಸರ್ 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 ಪ್ಲೀಸ್, ಹೆಂಡ ಮಾತ್ರ ಬೇಡ ಸರ್. ನನ್ನ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ ಸರ್, ಅದಕ್ಕೆ ಇದನ್ನು ಮಾತ್ರ ಕುಡಿಯಲ್ಲ ಸರ್. ನಾನು ಬೇಕಾದ್ರೆ ಗುರುಜಿಗೆ ಹೇಳಿ ಈಗಲೇ ಊರು ಬಿಟ್ಟು ಹೋಗ್ಬಿಡ್ತೀನಿ ಸರ್. ಹೋಗುವಂತೆ ಕುಡ್ದು ಕುಡಿ. ಇವಾಗ ಹೇಳ್ತಾ ನೋಡು ಸತ್ಯ, ಎಲ್ಲ ಕತ್ತ ನೋಡು. ಫೋಟೋ ತೆಗಿತಾನಂತೆ, ಫೋಟೋನ ಕೊಡ್ರ ಹೇಳ ತಲೆ ಮೇಲೆ ಅವ್ನಿಗೆ. ಬ್ರೋ ಇವ್ರು ನನಗೆ ಕುಡಿಸ್ಬಿಟ್ರು. ಚಿಕ್ಕಪ್ಪ ಪ್ಲೀಸ್ ಹೆಲ್ಪ್ ಮೀ. ಎಷ್ಟೇ ಜಗಳ ಆಡಿದ್ರು ನಾವು ಒಂದೇ ಫ್ಯಾಮಿಲಿ. ಸಕ್ಕತ್ತಾಗಿ ಹೊಡೆದೆ, ಇನ್ನೊಂದು ಹೊಡೆಯ. ನಾನು ಕೂಡ ನಿಮ್ಮ ಫ್ಯಾಮಿಲಿನೇ, ಜಗಳ ಬೇಡ. ನೀನ್ ಹೇಗೋ ನನ್ನ ಫ್ಯಾಮಿಲಿ. ನಾವಿಲ್ಲಿರೋದಷ್ಟು ಒಳ್ಳೇದಲ್ಲ ಗುರು. ನಡೀರಿ ಹೇಳಾಮೇಲೆ ಎದ್ದೇಳೋ. ನಿಂಗೂ ನಂಗೂ ಜಗಳ ಬೇಡ ಅಂತ ಹೇಳಿದೆ, ಇವಾಗ ಏನಾಯ್ತು ಅಂತ ನೋಡಿದೆ ಅಲ್ವಾ? ಸೊ ಮಿಸ್ಟರ್ ಮೈ ಡಿಯರ್ ಬ್ರದರ್, ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಮ್ಮ. ಸತ್ತಿದನು ಏನಮ್ಮ, ಏನ್ ಹುಡುಕ್ತಾ ಇದೀಯಾ ಫೋನ್ಗೋಸ್ಕರನಾ?
ಗುರುಜಿ. ಮೇಲೆತ್ತು, ಕೈ ಮೇಲೆತ್ತು, ಇನ್ನೂ ಮೇಲೆ. ಇದು ನಿಂದು, ಇದು ನಿನಗೆ ಬೇಕಾಗಿದ್ದು. ಇದ್ಯಾವಾಗ ನನ್ನ ಪಾಕೆಟಲ್ಲಿ ಬಂತು? ಸಾಯಿಸ್ಬಿಡ್ತೀನಿ. ನನ್ನ ಬಂಗಾರಿ ಹತ್ರ ಬಲಿ ಕೊಟ್ಟು ಆಮೇಲೆ ಸಾಯಿಸ್ಬಿಟ್ಟು ಈ ಫೋನಲ್ಲಿರೋದನ್ನ ಡಿಲೀಟ್ ಮಾಡಿ ಏನೂ ಗೊತ್ತಿಲ್ದಿರೋ ತರ ನಾಟಕ ಮಾಡೋಣ ಅನ್ಕೊಂಡಿದ್ಯಾ? ನೀನು ಮಾಮೂಲ್ ಐಟಮ್ ನಂಬರ್ ಅಲ್ಲ ಕಣೆ, ಒಸಾಮಾ ಬಿನ್ ಲಾಡನ್ಗಿಂತ ದೊಡ್ಡ ಕಣೆ. ಓಯ್, ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ? ಒಂದು ಹಗ್ಗು ಮುತ್ತು ಕೊಟ್ಟೋಗು. ಗುರುಜಿ, ಏನಿದು? ಸರಿಯಾಗಿ ಇಟ್ಕೋ, ಇಟ್ಕೋ ಸ್ವಲ್ಪ ಟೈಟಾಗಿ, ಇನ್ನು ಸ್ವಲ್ಪ ಹತ್ರ. ಈ ತರ ಯಾರು ಕೇಳಿದ್ರೆ ಅವ್ರಿಗೆ ಹಗ್ ಮಾಡ್ಬಿಡ್ತೀಯ? ನೀನ್ ಸ್ವಲ್ಪ ಲೂಸ್ ಕ್ಯಾರೆಕ್ಟರ್ ತರ ಇದೆಯಲ್ಲ. ಸಾಯಿಸ್ಬಿಡ್ತೀನಿ ಇನ್ನೊಂದ್ಸಲ ಡ್ರಾ ಮಾಡಿದ್ರೆ. ಸಂಜೆ ಒಳಗಡೆ ನಾನು ಯಾವಾಗ ಕೇಳ್ತೀನೋ ಅವಾಗ, ಎಲ್ಲಿ ಕೇಳ್ತೀನೋ ಅಲ್ಲಿ. 1 2 3 4 5 ಮುತ್ಕೊಡ್ಬೇಕು, ಸರಿನಾ? ಇಲ್ಲಾಂದ್ರೆ ಗುರುಜಿಗೆ ಎಲ್ಲ ಹೇಳ್ಬಿಡ್ತೀನಿ ಈಗಲೇ. 1 1 1
ನಿನ್ನ ನೋಡಲು ಹೋದೇವದ ಸಾದಾ ನಿನ್ನ ಫ್ರೆಂಚು ಕಿಸ್ಸನ್ನು ಬೇಡುತ್ತಲೇ ಪರದೇಸಿಯಾದೆನ ಆ ಪುಟ್ಟ ಮುತ್ತಿಗೆ ಸಿಗುತ್ತಲೇ ಸ್ವದೇಶಿಯಾದೆನ ಈ ಹೇಳೆ ಸುಂದರಿ ಈಗ ನಿನ್ನೆ ಆ ಅಂದಾನೆ ನೋಡುತ್ತ ನಾನಂತೂ ಸಂಪೂರ್ಣ ನ್ಯೂಕ್ಲಿಯರ್ ರಿಯಾಕ್ಟರು ನನ್ನಣು ಅಣುಗು ಅಣು ಬಾಂಬಿನಂತಾಗಿ ಹೋದಂತಿದೆ ಗುಲಾಬಿ ಕಣ್ಣು ಎರಡು ಮುಳ್ಳಿನಂತೆ ಗುಂಡಿಗೆಯ ಚುಚ್ಚಿ ಬಿಟ್ಟಂತೆ ಜಿಲೇಬಿ ಎಂತೆ ಸ್ವೀಟು ಸ್ವೀಟು ನೀನೆ ಆಸೆ ಕೊಟ್ಟು ಕೊಂದು ಬಿಟ್ಟೆ ಹಾಡುತ್ತಲೇ ಹೊಕ್ಕೆ ಎದೆಯಲ್ಲೆ ನೀ ಹಿಂದಿಂದೆ ಇರದಂಥ ಮಾಯೆಯ ಹಾಗೆ ರಾಕ್ಷಸಿ ಸರಾಸರಿ ಆ ನಡುವಲ್ಲೆ ಕಂಡಂತೆ ನನ್ನೆಲ್ಲ ಕನಸನ್ನು ಊರ್ವಶಿ ನಿನ್ನ ನಶೆ ಆ ಅಮಲಲ್ಲೆ ತೇಲೋಕೆ ಇನ್ನೇನು ಬೇಕಾಗಿದೆ ಹೇಳು ಹೇಳು ಮನುಷ್ಯರು ಮನುಷ್ಯರನ್ನ ಕಿತ್ತು ತಿನ್ಬೇಡ್ರ ದುಡ್ಡಿಗೋಸ್ಕರ ಛೇ ನಮ್ ಜೊತೆಲೇ ಇದ್ದು ಹತ್ತು ದಿನ ಬದುಕಬೇಕು ಅನ್ಕೋಬೇಕು ಗವರ್ಮೆಂಟ್ ಒಂದು ರೇಟ್ ಫಿಕ್ಸ್ ಮಾಡಿದಾರಲ್ಲ ಅದನ್ನ ಅವ್ರಿಗೆ ಕೊಡದೆ ರೈತರು ಹೊಟ್ಟೆ ಮೇಲೆ ಹೊಡೆದು ನೋಟ್ಗಳ ರಾಶಿನೇ ತಿಂದು ಹಾಕ್ತಿರಲ್ಲ ಇನ್ನೊಂದು ಸಲ ಈ ತರ ಏನಾದ್ರೂ ಆದ್ರೆ ಏನೋ ನಾಯಿಗಳ ಅಮೆರಿಕ ಸಂಬಂಧದ ಬಗ್ಗೆ ಏನೋ ಗುಸ್ಗುಸು ಅಂತಿದ್ರ ಅದೇನಂದ್ರೆ ನಾವು ಮೈಸೂರಿಗೆ ಮದುವೆಗೆ ಹೋಗಿದ್ವಲ್ಲ ಅಲ್ಲಿ ನಮ್ ಸತ್ಯನ್ ಯಾರೋ ನೋಡಿದ್ರಂತೆ ಎನ್ಆರ್ ಐ ಅಮೆರಿಕದಲ್ಲಿ ದೊಡ್ಡ ಡಾಕ್ಟರ್ ಅಂತೆ ಅವ್ರ ಅಪ್ಪ ಕೂಡ ಡಾಕ್ಟ್ರೆ ಮದುವೆ ಬಗ್ಗೆ ಅಭಿಪ್ರಾಯ ತಿಳಿಸಿ ಸತ್ಯನ್ಕಿಂತ ದೊಡ್ಡ ಚಿತ್ರ ಹೇಳಲ್ಲ ಆ ಚಿತ್ರಕ್ಕೆ ಮದುವೆ ಮಾಡ್ಬೇಕು ಅಂತ 4 ವರ್ಷದಿಂದ ಟ್ರೈ ಮಾಡ್ತಾನೆ ಇದೀವಿ ನಮ್ ಬಂಗಾರಿ ಸುಮ್ಮನೆ ಬಿಡ್ತಾನ ಅಳಿಮಯ್ಯ ಹೇಗಿದ್ರು ನಮ್ ಗುಡಿಲಿ ಸಾಮೂಹಿಕ ವಿವಾಹ ನಡೆಯುತ್ತೆ ಅಲ್ಲೇ ತಾಳಿ ಕಳಿಸ್ಬಿಡೋಣ ಅದೇನೆಲ್ಲ ಅವತ್ತೇ ಕಳಿಸ್ದೆ ಅಂದ್ರೆ ಆ 100 ಮದುವೆಲಿ ಚಿತ್ರನ್ ಮದ್ವೇನು ರಾಣಿ ಕಾರ್ಡ್ ಅಲ್ಲಿ ರಾಣಿ ಬರಲ್ಲ ಲೈಫ್ ಅಲ್ಲಿ ಚಿತ್ರ ಇಲ್ಲ ಹಾಳ ಜೀವನ ಛಿ ಹಲೋ ಚಿಕ್ಕಮಾವ ಏನೇ ತಾತ ಇವತ್ತು ಗುಡಿಯಲ್ಲಿ ಚಿತ್ರಕ್ಕೆ ಮದ್ವೆ ಮಾಡ್ತಾ ಇದ್ದಾರೆ ನೀವು ಬೇಗ ಬನ್ನಿ ಅಯ್ಯೋ ಮುದುಕ ಇಲ್ಲಿವರೆಗೂ ಬಂದ್ಯಾ ಮಾಡ್ತೀನಿ ಹೇಯ್ ಚಿತ್ರನ್ ಮದ್ವೆನಾ ಹೌದೇ ಬಂಗಾರಿ ಗೊತ್ತಾದ್ರೆ ಮತ್ತೆ ಈ ಮದ್ವೆ ನಿಲ್ಸ್ಬಿಡ್ತಾನೆ ಅಂತ 100 ಮದ್ವೆ ಜೊತೆ 7 ಮದ್ವೆ ಮಾಡ್ತಾ ಇದಾರೆ ಬಾವಾ ಈ ವಿಷಯ ಅವನಿಗೆ ಗೊತ್ತಾದ್ರೆ ನನಗೆ ಗೊತ್ತಿಲ್ಲದಂಗ ಮದ್ವೆ ಮಾಡ್ಕೋತಾ ಇದೀಯ ನಡಿಯ ನಡಿಯ ನನಗೆ ಗೊತ್ತಿಲ್ಲದೆ ಬೇರೆಯವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾ ಇದ್ದಾರ ಹುಕ್ಕ ಏಯ್ ಅತ್ತೆ ಬೈಕ್ನ ಬರ ಚಿಕ್ಕಪ್ಪ ಸರ್ ನೀವು ಮಾಡ್ತಿರೋ ದೊಡ್ಡ ತಪ್ಪು ಸರ್ ನಿಮ್ ತಂದೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ ಮಧ್ಯದಲ್ಲಿ ನಿನ್ನ ಬೋಲ್ಡ್ ರೆಕಮೆಂಡೇಶನ್ ಏನು ಹುಚ್ಚ ನನ್ನ ಮಗನ ಏನೋ ನಗ್ತ ಇದ್ಯಾ ತಾಳಿ ಕೊಡೋ ಕೊಡೋ ತಾಳಿ ಕೊಡೋ ತಾಳಿನ ನನ್ನ ಹೊಡೆದ್ರು
ಸಾಯಿಸಿದ್ರು. ಈ ಮದ್ವೆ ಮಾತ್ರ ಆಗೋಕ್ ಬಿಡಲ್ಲ ಸರ್. ದೊಡ್ಡವ್ರ ಹತ್ರ ಒಂದ್ಸಲ ಮಾತಾಡಿ. ಇಷ್ಟ ಏನಿಲ್ಲ ಗುರುಜಿ, ನಾನ್ ಬಂಗಾರ ಅವ್ರಿಗೆ. ಮದುವೆ ಮಂಟಪದಿಂದ ಮದುವೆ ಹುಡುಗಿನ ಎತ್ಕೊಂಡು ಬಂದಿದ್ದಾರೆ. ತೊಡೆಯಕ್ ಬಂದಿದ್ದಕ್ಕೆ ನನ್ನ ಮಗಳ ಮೇಲೆ ಕೈ ಮಾಡಿದ್ದಾರೆ. ಕಳಿಸ್ ಮಾಡ್ರಿ. ಸ್ವಲ್ಪ ಯೋಚನೆ ಮಾಡಿ. ಬೇಬಿ ಅಮ್ಮ ಗೊತ್ತಾದ್ರೆ ಬೇಜಾರು ಮಾಡ್ಕೊಂಡು. ಬಗ್ಗೆ ಯೋಚನೆ ಮಾಡಿನಿ. ಅಷ್ಟು ತಪ್ಪು ಮಾಡ್ತಾ ಇದ್ರು ಊರಲ್ಲಿ ಇರಕ್ ಬಿಟ್ಟಿತ್ತು. ಅವತ್ತೆ ಅರೆಸ್ಟ್ ಮಾಡಿಸಿದ್ರೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಎಲ್ಲಾ ಕೇಸನ್ನ ಹಾಕ್ರೆ. ಹೇಯ್ ಕೇಸ ಯಾಕೆ? ಅವಳಿಗೆ ನಾನಂದ್ರೆ ಇಷ್ಟ. ಅವಳನ್ನ ಕರ್ಕೊಂಡು ಹೋಗಿ ಬೇರೆಯವ್ರಿಗೆ ಮದುವೆ ಮಾಡಿದ್ರೆ ಅವಳು ಬದುಕಲ್ಲ, ಸತ್ತು ಹೋಗ್ತಾಳೆ. ಅದಕ್ಕೆ ಅವಳನ್ನ ಎತ್ಕೊಂಡು ಬಂದಿತ್ತು. ಸ್ವಂತ ಮಗನ ಮೇಲೆ ಏನ್ ದ್ವೇಷ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಊರ್ನವ್ರನ್ನೆಲ್ಲ ಮೇಲೆ ಹತ್ತಿಸ್ಕೊಂತೀಯ, ಸ್ವಂತ ಅವ್ರನ್ನ ತುಳಿತಾ ಇರ್ತೀಯ. ಏಯ್ ನಿನ್ನ ಎಲ್ಲದಕ್ಕೂ ಕಾರಣ ನೀನೇ ಕಣೋ. ಏಯ್ ಎಲ್ಲಿಂದಲೋ ಬಂದು ನಮ್ಮಿಬ್ರನ್ನ ದೂರ ಮಾಡಿ ನಮ್ಮಿಬ್ರು ಮಧ್ಯೆ ದ್ವೇಷ ತಂದಿಟ್ಟೆ. ಮದ್ವೆ ಹಾಳು ಮಾಡ್ದೆ ಅಲ್ಲ, ಜೈಲಿಂದ ಬಂದ ತಕ್ಷಣ ಸಾಯಿಸೋದು ನಿನ್ನೆ. ಸಾಯಿಸೋದು ಚಿತ್ರ ಇಂಜೆಕ್ಷನ್ ಹಾಕ್ತಾರೆ ಅಷ್ಟೇ. ಆಗೋಯ್ತು ಗುರುಜಿ, ಮೆಟಲ್ ಅಲ್ವಾ ಮೊದಲು ವಾಚೆ ಏನ್ ತಾತ ನೀನ್ ಎಲ್ಲಾರನು ಎದುರಿಸ್ಬಿಟ್ಟೆ? ರಿಪೋರ್ಟ್ ಎಲ್ಲ ನೋಡಿದೀನಿ ನಾನು, ಏನು ತೊಂದ್ರೆ ಇಲ್ಲ. 10 ವರ್ಷ ಮಿನಿಮಮ್ ಸೆಂಚುರಿ ಹೊಡಿತೀರಾ ನಾನ್ ಗ್ಯಾರಂಟಿ. ನಾನು ಹೇಳಿಲ್ವಾ ಸುಮ್ನೆ ಇವರ ಗಲಾಟೆ ಮಾಡ್ತಿರೋದು. ಬೇಬಿ ಅವ್ರೆ, ನಿಮ್ ವೃತಕ್ 10 ವರ್ಷ, ನಿಮ್ ಮೌನ್ ವೃತಕ್ ಇನ್ನೂ 10 ವರ್ಷ, ಚಿತ್ರ ಮದ್ವೆ ಆಸ್ಪತ್ರೆಗೆ ಅಂತ ಇನ್ನೂ 5 ವರ್ಷ, ಒಟ್ಟು 25 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಎಂಟ್ರಿ ನಾಗರಾಜು, ಇಲ್ಲೆಲ್ಲ ನನ್ನ ಎಲ್ ರಾಜು ಅಂತ ಕರೀತಾರೆ. ಯಾರ ಇವ್ರ ಹೇಳಿ ಬಿಡು. ಏನಮ್ಮ ಇವನ್ ಅಮ್ಮ ನಾಗಮ್ಮಗ್ ಬೇಡ್ಕೊಂಡಿದ್ದಕ್ಕೆ ಇವನ್ ಹುಟ್ಟಿತ್ತು ಎನ್ ರಾಜು ಅಂತ. ನಾಗರಾಜು ಅಂದ್ರೆ ಏನಾಗುತ್ತೆ? ಯು ಗೋ ಟು ದ ವಾರ್ಡ್. ಏನ ನಾಗರಾಜು, ಈ ಆಸ್ಪತ್ರೆ ಚೆನ್ನಾಗಿದೆ ಕಣೋ. ಇದೇ ತರ ಆಸ್ಪತ್ರೆ ನಮ್ಮೂರಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಏನೋ ಹೇಗೂ ಬಿಲ್ಡಿಂಗ್ ಇದೆ, ಖರ್ಚೆಲ್ಲ ನಾನು ನೋಡ್ಕೋತೀನಿ, ನೀನ್ ಬರ್ತೀಯಾ? ಆ ಹಳ್ಳಿಲಿ ಇವಾಗ್ಲೇ ನಂದು 3 ಹಾಸ್ಪಿಟಲ್. ಆ ಹಳ್ಳಿಲಿ ದುಡ್ಡು ಬರಲ್ಲ. ಅದಲ್ಲ ತಾತ, ಡಾಕ್ಟರ್ ಎನ್ ರಾಜು. ಗುರುಜಿ, ನಮ್ಮೂರಲ್ಲಿ ಒಂದು ಹಾಸ್ಪಿಟಲ್ ಓಪನ್ ಆಗ್ಬೇಕು ಅಷ್ಟೇ ಅಲ್ವಾ? ಹೇಗೋ ಗುರುಜಿ, ನಮ್ಮಪ್ಪ ಲಂಡನ್ ಅಲ್ಲಿ ಡಾಕ್ಟರ್ ಅಂತ ಹೇಳದ್ನಲ್ಲ, ಅವರು ಮತ್ತೆ ಅವ್ರ ಟೀಮ್ ಪ್ರತಿ ವರ್ಷ ಒಂದ್ ಪೂರ್ ಕಂಟ್ರಿಗೆ ಹೋಗಿ ವರ್ಷ ಪೂರ್ತಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ. ಈ ಸಲ ನಮ್ಮೂರಿಗೆ ಬರಕ್ ಹೇಳ್ತೀನಿ. ನೀವ್ ಇಲ್ಲಿ ನೋಡಿರೋ ಎಕ್ವಿಪ್ಮೆಂಟ್ಸ್ ಗಿಂತ ದಿ ಬೆಸ್ಟ್ ಎಕ್ವಿಪ್ಮೆಂಟ್ಸ್ ಜೊತೆ ಬರ್ತಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಪೋರ್ಟ್ ಜೊತೆಗೆ ನೀವು ಹೂ ಅನ್ನಿ, ಆ ಹಾಸ್ಪಿಟಲ್ ನಮ್ಮೂರಲ್ಲೇ ಓಪನ್ ಆಗೋ ತರ ನಾನ್ ತಂದೆ ಹತ್ರ ಮಾತಾಡ್ತೀನಿ. ನಿಜೇನೇನೋ? ನಿಜ ಗುರುಜಿ. ಅಳಿಮಯ್ಯ, ಹಾಮಾವ ಗಾಡಿ ಹಾಸ್ಪಿಟಲ್ ಕಡೆ ತಗೊಂಡು. ಅಳಿಮಯ್ಯ ಇದನ್ನ ಆದಷ್ಟು ಬೇಗ ರೆಡಿ ಮಾಡಿಸಿ. ಆಯ್ತು ಸರಿನಾ? ಎಸ್ ಎಸ್. ಈ ಫೋನ್ ಎಲ್ಲಿಟ್ಟೆ ನಾನು? ಈಗ್ಲೇ ಹೋಗ್ಬೇಕು. ಎಲ್ಲಿ ಹೋಗ್ತಿದ್ಯಾ? ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ?
ಏನಾದ್ರು ಕಳ್ದೋಯ್ತಾ ಅಥವಾ ಇದನ್ನೇ ಹುಡುಕ್ತಾ ಇದ್ಯಾ? ಫೋನ್ ಕೊಡು. ಒಂದ್ ಹಗ್ ಕೊಟ್ರೆ ನಿನ್ ಫೋನ್ ಕೊಡ್ತೀನಿ. ಸರಿ, ಒಂದ್ ಕಿಸ್ ಕೊಟ್ರೆ ನಿನ್ ಫೋನ್ ಕೊಡ್ತೀನಿ. ನನ್ ಕೇಳ್ದೆ ಅಲ್ವಾ, ಕೊಡ್ತೀಯಾ ಹೇಳಿಲ್ಲ. ಹಾಗ ನೋಡ್ತಿದ್ರೆ ತುಂಬಾ ಮುದ್ದು ಮಾಡ್ಬೇಕನ್ಸ್ತಿದೆ. ದಮ್ ಇದ್ರೆ ತಗೋ. ಕನ್ಫರ್ಮ್ ಆಗಿ ಮೆಂಟ್ಲೆ. ನೀನ್ ದೊಡ್ಡಮಾವ ಚಂದ್ರಶೇಖರ್ ಅವ್ರ ಮಗ ಅಲ್ವಾ? ಈ ವಿಷಯನ್ ತಾತಂಗ್ ಹೇಳಿದ್ರೆ ಮನೇಲಿ ಬರಕ್ ಬಿಡಲ್ಲ ಅಂತ ಸುಳ್ಳು ಹೇಳ್ಕೊಂಡ್ ಬಂದೆ ಅಲ್ವಾ? ಹೌದು. ಈ ವಿಷಯ ತಾತಂಗ್ ಗೊತ್ತಾದ್ರೆ ಏನಾಗುತ್ತೆ? ಸಾಯಿಸ್ಬಿಡ್ತೀನಿ. ಹೌದಾ? ಮಾರಾ
ಹಾರ್ಟ್ ಅಟ್ಯಾಕ್ ಅಲ್ಲಪ್ಪ, ಏನೋ ಎಕ್ಸಾಕ್ಟ್ ಆಗಿ ಬಿ ಪಿ ಹೆಚ್ಚಾಯ್ತು ಅಷ್ಟೇ. ಎಲ್ಲ ಟೆಸ್ಟ್ ಮಾಡಿಸಿದೀನಿ, ಹಿ ಇಸ್ ಡೂಯಿಂಗ್ ಸೂಪರ್ಬ್. ಥ್ಯಾಂಕ್ ಗಾಡ್. ಬಟ್ ಡ್ಯಾಡ್, ತಾತನಿಗೆ ಹಾಸ್ಪಿಟಲ್ ಮೇಲೆ ಆಸೆ ಇನ್ನೂ ಹಾಗೇ ಇದೆ, ಊರಿಗೆ ಅದರ ಅವಶ್ಯಕತೆಯೂ ಇದೆ. ಹಾಸ್ಪಿಟಲ್ ಓಪನ್ ಮಾಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ, ನೀವೇ ಏನಾದರೂ ಮಾಡಬೇಕೀಗ. ಕರೆಕ್ಟ್ ಕಣು, ಗುಡ್ ಐಡಿಯಾ, ಯು ಆರ್ ಗ್ರೇಟ್ ಮೈ ಸನ್. ಹಾಸ್ಪಿಟ್ಲಿಗೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್, ಡಾಕ್ಟರ್ಸ್ ನಾನು ಅರೇಂಜ್ ಮಾಡ್ತೀನಿ, ನೋ ವರೀಸ್. ಇದರಿಂದ ಆದರೂ ಅಪ್ಪನಿಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗ್ಬೋದು. ಲೆಟ್ಸ್ ಹೋಪ್. ಲವ್ ಯು ಡ್ಯಾಡ್. ನೀವು ಹಾಸ್ಪಿಟಲ್ ಎಕ್ವಿಪ್ಮೆಂಟ್ಸ್ ಕಳಿಸಿ ಮೊದಲು, ಅದಾದ್ಮೇಲೆ ನೀವು ನಿಮ್ಮ ಟೀಮ್ ಬಂದ್ಬಿಟ್ರೆ ತಾತ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ, ಕ್ಷಮಿಸ್ತಾರೆ ಕೂಡ. ಕಮ್ ಆನ್ ಮಿಸ್ಟರ್ ಚಂದ್ರಶೇಖರ್, ಬಿ ಸ್ಟ್ರಾಂಗ್ ಮೈ ಬಾಯ್. ಬೈ ಬೈ. ತಾತ ನೋಡ್ತಾರೆ. ಎಸ್, ಹಾಸ್ಪಿಟಲ್ ಕೆಲಸ ಮುಗೀತು, ಉಳಿದಿರೋದು ಚಿಕ್ಕಪ್ಪ ವಿಷಯ ಮಾತ್ರ. ತಾತ ಚಿಕ್ಕಪ್ಪನ ಮನೆಯಿಂದ ಯಾಕೆ ಹೊರಗೆ ಹಾಕಿದ್ರು? ನನ್ನ ಹಾಸ್ಟೆಲಿಂದ ಬರೋ ಅಷ್ಟರಲ್ಲಿ ಬಂಗಾರಿ ಮಾವ ಆಚೆ ಇದ್ರು. ಅಮ್ಮನ್ ಕೇಳಿದ್ರೆ ಚಿಕ್ಕ ಹುಡುಗಿ ನಿಂಗೆ ಯಾಕೆ, ಬಾಯ್ ಮುಚ್ಕೋ ಅಂದ್ಲು ಅಷ್ಟೇ, ಇನ್ಯಾರನ್ನೂ ಕೇಳಲಿಲ್ಲ. ಮತ್ತೆ ಏನ್ ನಡೆದಿರ್ಬೋದು? ಚಿತ್ರ ಮತ್ತೆ ಮಾವನ್ ಮಧ್ಯೆ ಏನೋ ನಡೆದಿದೆ ಅಂತ ಅರ್ಥ ಆಯ್ತು. ಯಾರನ್ನ ಕೇಳಿದ್ರೆ ನನಗೆ ಗೊತ್ತಾಗುತ್ತೆ. ಹಲೋ ಚಿತ್ರ ಅವ್ರೆ, ನಿಮಗೆ ಸಾರಿ ಹೇಳೋದಕ್ಕೆ ಬಂದೆ ಕಣ್ರಿ. ಯಾಕೆ? ಅದೇ ನಿಮ್ ಮದುವೆ ನಿಲ್ಸದ್ನಲ್ಲ, ಅದು ನನ್ ಗೊತ್ತಿಲ್ಲದೆ ಆಗಿದ್ದು. ಆದ್ರೂ ಸಾರಿ 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 ಸಾರಿ. ನಿಮ್ಮಿಂದ ಅಲ್ಲ, ನನ್ ಮದ್ವೆ ತುಂಬಾ ಸಲ ನಿಂತು ಹೋಗಿದೆ. ಮನೆ ಮುಂದೆನೆ ನಿಂತು ಹೋಯ್ತು, ಮನೆ ಗೇಟ್ ಹತ್ರ ನಿಂತು ಹೋಯ್ತು, ಮೊನ್ನೆ ದೇವಸ್ಥಾನದಲ್ಲೂ ನಿಂತು ಹೋಯ್ತು. ನನ್ನ ಕುಜ ದೋಷ ಇದೆ ಅಲ್ವಾ, ನನ್ ಮದ್ವೆ ಆಗಲ್ಲ. ಚಿತ್ರ ಅವ್ರೆ, ನಿಮ್ಗಿರೋದು ಕುಜ ದೋಷ ಅಲ್ಲ, ಬಂಗಾರಿ ಅವ್ರ ದೋಷ. ನನ್ ಬಂಗಾರಿ ಮಾವನ್ಗೇನ್ ಅನ್ಬೇಡಿ, ಬಂಗಾರಿಗೆ ನಾನಂದ್ರೆ ಇಷ್ಟ. ನನಗೇನೋ ನಮ್ಮ ಅಮ್ಮ ಅಪ್ಪ ಇಲ್ದೇ ಇದ್ರು ನನ್ ಬೆಳ್ಸಿರೋ ಮಾವ ಅಂದ್ರೆ ಗೌರವ. ಮಾವನಿಗೆ ಬಂಗಾರಿ ಕುಡುಕ ಅಂತ ಕೋಪ, ಅದಕ್ಕೆ ನಾನು ಕುಜ ದೋಷ ಅಂತ ಹೇಳಿದ್ನಲ್ಲ. ಮದ್ವೆ ಹೇಗಾಗುತ್ತೆ ಇನ್ನಷ್ಟೇ, ಅವತ್ತು ಮದ್ವೆ ಮಾಡ್ಕೋತೀನಿ ಅಂತ ಒಂದಿನ ಮಾವನ್ಗೆ ಬಂಗಾರಿ ಕೇಳಿದ್ರು ಅಷ್ಟೇ, ದೊಡ್ಡ ಜಗಳ ಶುರು ಆಗೋಯ್ತು. ದೊಡ್ಡ ಜಗಳನ ಇಲ್ಲೋಡೋ, ನನ್ಗೆ ಚಿತ್ರನ್ ಕೊಟ್ ಮದ್ವೆ ಮಾಡೋ, ಇನ್ ಯಾವತ್ತು ನಿನ್ ಜೊತೆ ಜಗಳಾಡಲ್ಲ. ನೀನ್ ಹೇಳ್ದಾಗೆ ಕೇಳ್ತೀನಿ, ನಾನು ನೀನಂಗೆ ಎರಡು ತಟ್ಟೆ ಹಿಡ್ಕೊಂಡು ಪೂಜೆ ಮಾಡ್ತೀನಿ. ಮತ್ತೆ ಕುಡ್ಕೊಂಡು ಬಂದಿದ್ದಾನೆ. ಇದೇ ತರ ನನ್ನ ಸ್ನೇಹಿತನ ನಂಬಿ ಒಬ್ಬ ಕುಡುಕನಿಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡಿಸ್ದೆ, ಅವನು ಕುಡಿದು ಕುಡಿದು ನನ್ನ ತಂಗಿಗೆ ಹಿಂಸೆ ಕೊಟ್ಟು ಇವಳನ್ನ ಅನಾಥೆಯಾಗಿ ಮಾಡ್ಬಿಟ್ಟ. ಮತ್ತೆ ಈಗ ಅದೇ ತರ ಕುಡುಕನಿಗೆ ಕೊಟ್ಟು ಇವಳ ಜೀವನ ನಾಶ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ ನಿನ್ನಂತ ಸನ್ಯಾಸಿನ ಈ ಹುಚ್ಚಮ್ಮಗೋಸ್ಕರ ಮನೇಲಿ ಇಟ್ಕೊಂಡ್ರೆ ಹೆಚ್ಚು. ಹೋಗೋ ಹೋಗೋ. ಮಾವ, ಏನ್ ಮಾವ ಬಾಗ್ಲು ಹಾಕ್ತಿದ್ದೀರಾ? ನಿಂಗೆ ರೇಪ್ ಅಂದ್ರೆ ಏನ್ ಗೊತ್ತಾ? ರೇಪು ರೇಪು ರೇಪ್ ಅಂದ್ರೇನು? ಅದಲ್ವೇ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿ ಹೊಸ ಜೀವನ ಸಿನಿಮಾ ನೋಡಿದ್ವಲ್ಲ, ಅದರಲ್ಲಿ ಶಂಕರ್ ನಾಗೋ ದೀಪಿಕಾಗೆ ಏನ್ ಮಾಡಿದ್ಮೇಲೆ ಮದುವೆ ಆಯ್ತು. ಅಯ್ಯೋ, ಆ ರೇಪ್? ಆ ರೇಪ್? ನಾನಿವಾಗ ರೇಪ್ ಮಾಡಿದೆ ಅನ್ಕೋ, ಸತ್ತು ಹೋದ್ರು ಮದುವೆ ಮಾಡ್ತಾನ ಮುದ್ಕ. ಬೇಡ ಮಾವ, ತಪ್ಪು. ಟ್ರಿಕ್ಕೆ ನಾನಿನ್ನ ರೇಪ್ ಮಾಡಿದೆ ಅನ್ಕೋ, ಮದುವೆ ಮಾಡಿಸ್ತಾನೆ. ಬೇಡ ಮಾವ, ಕಷ್ಟ ಆದ್ರೂ ಸರಿ, ದೊಡ್ಡ ಮಾವನ ಒಪ್ಸ್ಬಿಟ್ಟೆ ಮದ್ವೆ ಆಗೋಣ. ಅವ್ರು ಒಪ್ಕೊಳ್ತಿಲ್ವಲ್ಲೇ. ಇಲ್ಲೋಡು, ನಿಂಗೆ ನಾನಂದ್ರೆ ಇಷ್ಟನೂ ಇಲ್ವಾ ಹೇಳು. ಹಾಗಾದ್ರೆ ಮಾಡ್ತೀನಿ ಬಾ, ನಾಳೆ ನಮ್ಮ ಮದುವೆ ಮಾಡಿಸ್ತಾರೆ ಬಾ. ಬೇಡ, ನನ್ನ ಮಾತು ಕೇಳು. ಅಷ್ಟೇ ಸಿಂಪಲ್. ನೀನ್ ನನ್ನ ತಳ್ತಾ ಇರ್ತೀಯ, ನಾನು ನಿನ್ ಮೇಲೆ ಬೀಳ್ತಾ ಇರ್ತೀನಿ. ಒಂದ್ಸಲ ಬಾ, ಒಂದೇ ಒಂದ್ಸಲ ಕಣೆ, ಪ್ಲೀಸ್ ಒಂದೇ ಒಂದ್ಸಲ. ಅರೆ ಅರೆ, ಒಂದೇ ಒಂದ್ಸಲ ನನ್ನ ಮಾತು ಕೇಳೆ. ತಗೋ ಇದನ್ನ ಹೊಲಿಸ್ಕೋ. ಅವಳು ನನಗೆ ಯಾಕೆ ಕೊಡೋದಿಲ್ಲ? ಚಿತ್ರಂಗು ನಾನು ಅಂದ್ರೆ ಇಷ್ಟ ಅಲ್ವಾ? ಆಚೆ ಕಳಿಸು, ಆಚೆ ಕಳಿಸು, ನಿನಗೆ ಅಭ್ಯಾಸ ಅಲ್ವಾ? ಕಳಿಸು. ಅವಾಗೇನೋ ಅಣ್ಣನ ಆಚೆ ಕಳಿಸ್ದೆ, ಇವಾಗ ನನ್ನ ಕಳಿಸ್ತಾ ಇದೀಯ. ಮನೆಯವ್ರನ್ನೆಲ್ಲರೂ ಆಚೆ ಕಳಿಸು. ನೀನು ಒಬ್ಬನೇ ಒಂಟಿ ಶುಂಠಿ ಗೂಬೆ ತರ ಹ್ಯಾಪಿ ಆಗಿರು. ಏನ್ರೋ ಏನ್ರೋ, ಇಲ್ಲೇನ್ ಶೋ ನಡೀತಾ ಇದೆ? ನಡ್ರೋ ನಡ್ರೋ, ಮಾಡೋ ಕೆಲಸ ಇರೋ ನಿಮಗೆ. ನಡ್ರಲ್ಲ ಬಂಗಾರಿ, ನಿಂತ್ಕೊಳ್ಳೋ. ಏನೋ ಇದು, ಚಿತ್ರನ್ ಜೊತೆ ಮದುವೆ ನಾನ್ ಮಾಡಿಸ್ತೀನಿ, ಬಾ ನಮ್ಮ ಮನೆಗೆ ಹೋಗೋಣ. ಮನೆಗ ಎಣ್ಣೆ ಇದೆಯಾ? ಅದಕ್ಕೇನೆ ಅವ್ರು ನಿನ್ ಮನೆಯಿಂದ ಆಚೆಗೆ ಹಾಕಿರೋದು. ನಡೆದ ಮೇಲೆ ಇದೆ ಈ ಮುದ್ಕುಂಗೆ. ಅಯ್ಯೋ ದೇವ್ರೆ, ನಿಮ್ಗೆಲ್ಲ ಹೇಳ್ಬಿಟ್ನಲ್ಲ, ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಏನ್ ಪರವಾಗಿಲ್ಲ,
ಹೇಳ್ಬೇಕಾದವ್ರಿಗೆ ಹೇಳಿದ್ಯಾ. ಅಂದ್ರೆ ಯಾರು ಗೊತ್ತಾ? ಯಾರು? ದೊಡ್ಡಮಾವ, ಡಾಕ್ಟರ್ ಚಂದ್ರಶೇಖರ್ ಅವರ ಮಗ. ಅಯ್ಯೋ ದೇವ್ರೆ, ದೊಡ್ಡಮಾವನ್ ಮಗನ? ದೊಡ್ಡಮಾವನ್ ಮಗನ? ಅಮೆರಿಕದಲ್ಲಿ ಇರ್ತಾರಲ್ವಾ. ಟಿಕೆಟ್ ತಗೊಂಡು ಇಂಡಿಯಾಗ ಬರ್ಬಾರ್ದ? ಏನು ರೇಪ್? ರೇಪ್? ರೇಪಾ? ರೇಪ್ ಏನ್ರಿ ಅದು? ನೀನ್ ಹೇಳದ ಹಾಗೇನೆ ಎಲ್ಲ ಎಕ್ವಿಪ್ಮೆಂಟ್ಸ್ ಕಳಿಸ್ಬಿಟ್ಟಿದ್ದೀನಿ ಕಣೋ. ಅಲ್ಲಿ ಬನ್ನಿ ಬನ್ನಿ ಅನ್ನೋನ್ ಇದಾನಲ್ವಾ? ಹೌದು, ಅವನ್ ಡೆಲಿವರಿ ತಗೊಂಡ್ಬಿಟ್ಟಿದ್ದಾನೆ. ನೀನ್ ಕೂಡ್ಲೆ ಚಿಕ್ಕಪ್ಪನ ಹತ್ರ ಹೋಗಿ, ಚಿಕ್ಕಪ್ಪನ ಹತ್ರ ಹೋಗಿ ಅವನಿಗೆ ಹೇಳಿದ್ಯಾ? ಹಾ ಹೇಳ್ತೀನಪ್ಪ. ಅಂದ್ರೆ ಇದು ಸ್ವಲ್ಪ ದೊಡ್ಡ ವಿಷಯ ಅಲ್ವೇನೋ? ನೀನು ಒಬ್ನೆ ಡೀಲ್ ಮಾಡಕ್ಕಾಗಲ್ಲ, ಚಿಕ್ಕಪ್ಪನ ಹೆಲ್ಪ್ ತಗೋ. ಒಂದ್ಸಲ ಅವನ್ ಜೊತೆ ನಾನು ಮಾತಾಡ್ಸು. ಚಿತ್ರನ ಎತ್ಕೊಂಡು ಹೋಗಿದ್ದಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರಪ್ಪ. ಹೇಗೆ ಹೇಳಿ ನಿಮ್ಗೆ? ಅಪ್ಪ, ಪೊಲೀಸ್ ಸ್ಟೇಷನ್. ಬಂಗಾರಿ ಅವರ, ಅವ್ರಿಗೆ ಯಾವತ್ತೋ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋದ್ರಲ್ಲ. ಬೇಲ್? ಐಮ್ ಸಾರಿ, ಬೇಲ್ ಯಾರು ಕೊಟ್ರು ಸರ್? ನಿನ್ನ ಪೊಲೀಸ್ ಸ್ಟೇಷನ್ ಕಳ್ಸೋದು ಅಂದ್ರೆ ಏನು? ನಿನ್ನ ಮರ್ಯಾದೆ ಎಲ್ಲ ಹೋಯ್ತು. 200 ಕೋಟಿ ರೂಪಾಯಿನ ಬಿಟ್ಟಿಯಾಗಿ ಕೊಡ್ತೀವಿ ಅಂದ್ವಿ, ತಗೊಂಡ್ರ? ಹೋಗ್ಲಿ, ನಿನಗ್ ದಡ್ಡ ದಡ್ಡ ಅಂತ ಬಯೋ ಬದಲು ನಿನ್ಗಾದ್ರೂ ಕೊಡ್ತೀವಿ, ನೀನಾದ್ರೂ ಹೇಳಿದ ಕೆಲಸ ಮಾಡು. ಅಷ್ಟಕ್ಕೂ ಆ ಜುಟ್ಟು ಯಾರೋ ಲಾರಿಲಿ ಏನೋ ತರ್ತಿದಾನಂತಲ್ಲ, ಏನದು? ನಿನ್ಗೇನಾದ್ರೂ ಗೊತ್ತಾ? ನಮ್ಮ ಹಾಸ್ಪಿಟ್ಲ್ಗೂ ಆ ಹುಡುಗಂಗೂ ಏನೋ ಸಂಬಂಧ? ಅಷ್ಟಕ್ಕೂ ಏನ್ ನಡೀತಿದ್ಯೋ ನಿಮ್ಮ ಮನೇಲಿ? ಮದುವೆ ವಯಸ್ಸಿನ ಹೆಣ್ಮಕ್ಳಿದಾರೋ? ಹಂಗೆ ಬಿಟ್ರೆ ಇವತ್ತು ನಾಳೆ ಅಷ್ಟರಲ್ಲಿ ಎಲ್ರನ್ನೂ ಓಡಿಸ್ಕೊಂಡು ಹೋಗಿ. ಇವಾಗ್ಲಾದ್ರೂ ಬುದ್ಧಿ ಬರಲಿಲ್ಲ ಅಂದ್ರೆ ಅಯ್ಯೋ ದೇವ್ರೆ, ಅಪ್ಪ ಮಗನ ಮಧ್ಯನೇ ತಂದಿಟ್ಬಿಟ್ರಲ್ಲ. ನಾವು ತಂದಿಟ್ಟಿದ್ದಲ್ಲ, ಅವ್ರೇ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ನಾವು ಸ್ವಲ್ಪ ಬೆಂಕಿ ಹಚ್ಚಿದ್ದೀವಿ. ಅಪ್ಪ ಕಳ್ಸದ್ ಎಕ್ವಿಪ್ಮೆಂಟ್ ಊರಿಗೆ ತರ್ತಾ ಇದ್ರು, ಯಾರೋ ಬಂಗಾರಿ ಅಂತೆ ಬ್ರೋ. ಹೊಡೆದು ಬಡದು ಕಿತ್ಕೊಂಡು ನಿನ್ವಾಗಲ್ಲ ಅಂತ ಹೋಗ್ಬಿಟ್ಟ ಬ್ರೋ. ಎಲ್ಲಿಗೆ? ಗೊತ್ತಿಲ್ಲ ಬ್ರೋ, ದೊಡ್ಡ ದೊಡ್ಡ ಫ್ಯಾನ್ಗಳಿದೆ, ನನ್ನ ಮಗದ ಗಾಳಿನೂ ಬರ್ತಾ ಇಲ್ಲ. ಇಷ್ಟಕ್ಕೆ ಇವನು ಯಾರು ಬ್ರೋ? ಚಿಕ್ಕಪ್ಪ, ಸರ್.
ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಾನು ಚಿಕ್ಕಪ್ಪನ ಚಿಕ್ಕಪ್ಪ ಏನು ಹೌದು, ನಾನು ನಿಮ್ಮ ಅಣ್ಣನ ಮಗ ರೀ, ಚಂದ್ರಶೇಖರ್ ರಾವ್ ಅವ್ರ ಮಗ. ತಾತ ಕಳಿಸಿರೋ ಹಾಸ್ಪಿಟಲ್ನ ಮತ್ತೆ ಓಪನ್ ಮಾಡಬೇಕು ಅಂತ ಅಪ್ಪನೇ ಈ ಇಕ್ವಿಪ್ಮೆಂಟ್ಸ್ ಕಳಿಸಿರೋದು. ಸಾರ್ಗೆ ಅರ್ಜೆಂಟ್ ಸೋಡಬೇಕಂತೆ, ಲೇ ನೀನೇ ಹೋಗಿ ತಗೊಂಡ್ ಬಾ ಸಾರ್. ಆ ಬೀರ್ ಫ್ಯಾಕ್ಟರಿ ಕೆಲಸ ಹುಡುಗ ಬಂದಣ್ಣ. ಯಾ ಹುಡುಗನೋ? ಅದೇ ಅಣ್ಣ, ಕೋಳಿ ಪಂದ್ಯದ ಹತ್ರ ನಿಮ್ ಹುಡುಗ ನೋಡ್ದಲ್ಲ, ನೀವ್ ಮಾಡಿದ ಜಗಳಕ್ಕೆ ನಿಮ್ ಮಗನ್ ನೋಡ್ದಲ್ಲ, ಆ ಲಂಡನ್ ನೋಡಪ್ಪ. ನಮ್ ಹುಡುಗ ಬೇರೆಯವ್ರಿಗೆ ಹೊಡೆದ್ರೆ ಬಂದು ಹೇಳ್ಬೇಕಪ್ಪ, ಅದನ್ನ ಬಿಟ್ಟು ಬೇರೆ ಯಾರು ನಮ್ ಹುಡುಗಂಗ್ ಹೇಳಿದ್ರೆ ಹೇಳ್ಬಾರ್ದಪ್ಪ, ನೆಗೆಟಿವ್ ಪಬ್ಲಿಸಿಟಿ ಮಾಡಬಾರ್ದ್ರ. ಎಲ್ಲೋ ಎಲ್ಲಿದ್ದೇನೋ, ಕಣ್ಣು ನೆತ್ತಿ ಮೇಲಿದೆ ಅನ್ಸುತ್ತೆ ಈ ಕತ್ತೆಗೆ. ಬೆಳಗ್ಗೆನೆ ಕುಡ್ಕೊಂಬಂದಿದ್ದಾನೆ. ನಮಸ್ಕಾರ ತಂದೆಯ್ಯ. ತಾತಯ್ಯ ಎಷ್ಟೊಂದು ಪಾಪ ಮಾಡಿದೀಯ, ದೇವ್ರು ನಿನ್ನ ಕುರ್ಚಿಲ್ಲೇ ಕೂರಿಸ್ಬಿಟ್ಟ, ಇನ್ನು ಯಾಕೆ ಈ ಕೆಟ್ಟ ಕೆಲ್ಸ? ನಮ್ ಗುರುಜಿ ಊರಿನ ಜನರಿಗೆ ಒಳ್ಳೇದ್ ಮಾಡೋಣ ಅಂತ ಕಟ್ಟಿರೋ ಹಾಸ್ಪಿಟಲ್ನ ಮತ್ತೆ ಓಪನ್ ಮಾಡ್ತಿದ್ದಾರೆ. ಕೈಯಲ್ಲಾದ್ರೆ ಸಹಾಯ ಮಾಡಿ, ಇಲ್ಲ ಅಂದ್ರೆ ಸುಮ್ನಿರಿ. ಇದನ್ ಬಿಟ್ಟು ನೀವೇನೋ ಮಾಡಿ ಆ ಮನೇಲೊಂದು ಮೆಂಬರ್ ಕಮ್ಮಿ ಆದ್ರು, ಇಲ್ಲ ನಿಮ್ಮನೇಲೊಂದು ಮೆಂಬರ್ ಕಮ್ಮಿ ಆದ್ರು ಯಾರಿಗೂ ಚೆನ್ನಾಗಿರಲ್ಲ. ಅದನ್ನ ಹೇಳೋಗೋಣ ಅಂತ ಬಂದೆ ತಾತಯ್ಯ. ಫಾರಿನ್ ಕತ್ತೆ, ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ಯಾ? ನಾನು ಸ್ಟೇಟ್ಮೆಂಟ್ ಕೊಡಲ್ಲ ರೀ, ಸ್ಟ್ರೈಟ್ ಆಕ್ಷನ್ನೇ. ಬರ್ಲಾ? ಹಲೋ ಮಿಸ್ಟರ್ ಜುಟ್ಟು, ಆಕ್ಚುಲಿ ವಾಟ್ ಐ ವಾಂಟ್ ಟು ಟೆಲ್ ಯು ಈಸ್. ಅವತ್ತು ದೊಡ್ಡವರು ನಿಮ್ಗೆ ಅಲ್ವಾ ಕನ್ನಡದಲ್ಲಿ ಮಾತಾಡೋದಕ್ಕೆ ಹೇಳಿದ್ದು? ಹೌದು ರೀ. ಮತ್ ಮಾತಾಡ್ರಿ. ನೋಡಪ್ಪ ಮಿಸ್ಟರ್ ಜುಟ್ಟು, ನೀನ್ ಹೇಳಿದ ದೊಡ್ಡವರ ಎರಡನೇ ಮಗ ಇವ್ರ ಮುಂದೆ ನಾಯಿಗೆ ಬಿಸ್ಕೆಟ್ ಹಾಕಿದ್ರೆ ಬಾಲ್ ಆಡ್ಸ್ಕೊಂಡ್ಬರುತ್ತೆ, ಹಂಗೆ ಹಾಗೆ ವಿಸ್ಕಿ ಹಾಕಿದ್ರೆ ಬಿದ್ದೋಗ್ಬಿಡ್ತಾರೇನ್ರಿ ಬಂಗಾರಿ ಅವ್ರೆ? ದೊಡ್ಡಪ್ಪ ಟ್ರಿಗರ್ ಒತ್ತಿದ್ರೆ ಬುಲೆಟ್ ಇಂದ ತಪ್ಪಿಸ್ಕೋಬಹುದು, ಬಾಂಬ್ ಬಿಟ್ರೆ ಬ್ಲಾಸ್ಟ್ ಇಂದ ತಪ್ಪಿಸ್ಕೋಬಹುದು. ಮಿಸ್ ಆಗೋ ಮಾತೇ ಇಲ್ಲ. ಚಿಕ್ಕಪ್ಪ ನಮ್ಗೆ ಈ ಡೈಲಾಗ್ ಗಳೆಲ್ಲ ಯಾಕೆ ಹೇಳಿ, ನಡೀರಿ ಹೋಗೋಣ. ಇವ್ರು ಇವಾಗ ಧೈರ್ಯದಿಂದ ಹೋಗ್ತಾ ಇದೀಯಾ, ಬೂದಿಯಾಗಿ ಹೋಗ್ತೀಯಾ ಚಿಕ್ಕಪ್ಪ? ಅವಾಗ್ಲೇ ಹೇಳಿದ್ನಲ್ಲ, ನೋ ಸ್ಟೇಟ್ಮೆಂಟ್ಸ್, ಓನ್ಲಿ ಆಕ್ಷನ್. ಚಿಕ್ಕಪ್ಪ ಬೆಂಕಿ ಹಚ್ಬಿಟ್ಟಿದೀನಿ, ಓನ್ಲಿ ಆಕ್ಷನ್. ನಡಿ, ಅವನನ್ನ ನಿಲ್ಸೋ. ಏನ್ ಸರ್ ನಿಲ್ಸೋದು, ಆ ಜುಟ್ಟು ಹುಡುಗ ದೇವ್ರು ಸರ್. ಮುಚ್ಚೋ ಬಾಯಿ ಸರ್. ಲಕ್ಷ ಲಕ್ಷ ಖರ್ಚು ಮಾಡಿದ್ರಿ ನೀವ್ ಈ ಕುರ್ಚಿಯಿಂದ ಎದ್ದೇಳ್ಬೇಕು ಅಂತ, ಎದ್ರಾ? ಒಂದು ಬೆಂಕಿ ಕಟ್ಟಿಯಿಂದ ಎಬ್ಬಿಸ್ತಾ, ಅವನ್ ದೇವ್ರಲ್ದ ಇನ್ನೇನ್ ಸರ್? ಬಾಯಿ ಮುಚ್ಚೋ. ಅಪ್ಪ ಎಷ್ಟು ದಿನ ನಮ್ಮ ಮನೆಗೆ ಕೆಲ್ಸಕ್ಕೋಸ್ಕರ ಬಂದಿರೋರ್ನ ನೋಡಿದ್ದೆ, ಉದ್ಯೋಗ ಕೇಳ್ಕೊಂಡ್ ಬಂದಿರೋರ್ನ ನೋಡಿದ್ದೆ, ದುಡ್ಡು ಕೇಳ್ಕೊಂಡ್ ಬಂದಿರೋರ್ನ ನೋಡಿದ್ದೆ, ಆದ್ರೆ ಫಸ್ಟ್ ಟೈಮ್ ಒಬ್ಬ ಹೆದ್ರಸೋದಕ್ ಬಂದಿದ್ದಾನೆ. ತಮ್ಮ ಆಟಟಕ್ಕಲ್ಲಿ ಹೋದ ಅನ್ಕೊಂಡೆ, ಇವನೇನೋ ಅವನಿಗೆ ಆರ್ಟ್ ತರ ತಯಾರಾಗಿದ್ದಾನೆ. ಕಾಯೋದ್ ಬೇಡ, ಟೈಮ್ ಬಂದಿದೆ.
ಕಳಿಸ್ಬಿಡಿ. ಸರ್, ಕೋಟೇಶ್ವರ ನಿಮ್ಮನ್ನ ಬೇಗ ಮನೆಗೆ ಬರಕ್ಕೆ ಹೇಳ್ತಾರೆ. ಯಾಕೆ? ನಿಮ್ ತಂಗಿ ಅಂತೆ ಲಂಡನ್ ಇಂದ ಬಂದಿದಾರಂತೆ. ಎಂದು ಬಂದಿದ್ದಳ ತಂಗಿನ? ಎಲ್ಲಿಗೆ ಹೋಗುದು? ಅವಳಿಗೆ ಡ್ರಾಮಾ ಎಲ್ಲ ಗೊತ್ತಿಲ್ಲ. ಹೇಳಿರ್ತಾಳೆ ತಾತನ್ಗೆ, ನಿಜ ಎಲ್ಲ ಹೇಳಿರ್ತಾಳೆ ಚಿಕ್ಕಪ್ಪ. ಹೇಳಿದಳೋ ಇಲ್ವೋ ಹೋದ್ರೆ ತಾನೆ ಗೊತ್ತು. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿಜವಾಗ್ಲೂ ಎಲ್ಲ ಹೇಳಿರ್ತಾಳೆ. ಎಲ್ಲ ಮುಗ್ದೋಯ್ತು, ನೀವೇ ಹೋಗಿ ಅವಳನ್ನ ಇಲ್ಲಿ ಕರ್ಕೊಂಡು ಬನ್ನಿ, ನಾವು ಹೋಗ್ಬಿಡ್ತೀವಿ ಚಿಕ್ಕಪ್ಪ. ನಾನು ಇದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ, ನೀನ್ ಬಾರೋ. ಬಾ ಚಿಕ್ಕಪ್ಪ, ತುಂಬಾ ಟೆನ್ಷನ್ ಆಗ್ತಿದೆ ಚಿಕ್ಕಪ್ಪ. ಏನಾಗಲ್ಲ, ಬಾರೋ. ಅಯ್ಯೋ, ಏನು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗುರ್ಜಿ, ಅದು ಗುರ್ಜಿ, ಅದು ನಾನು ಹೇಳಿಲ್ವಾ ನಾನು ಹೆದರ್ಕೋತಾರೆ ಅಂತ? ನಾನು ಹಿಟ್ಲರ, ನಾನೇ ನೀನು ಹುಡ್ದಾಕ್ಬಿಡ್ತಿದ್ದ? ಹೇಳ್ಬಾರ್ದಿತ್ತು ತಂಗಿ ಬರ್ತಾಳೆ ಅಂತ, ನಾನು ಗಾಡಿ ಕಳಿಸ್ತಾ ಇರ್ಲಿಲ್ಲ. ಬಾ ಮಗಳೆ, ಬಾ ಮಗಳೆ, ತುಂಬಾ ಮುದ್ದಾಗಿ. ನನಗೆ ಕೂಡ ಐಡಿಯಾ ಇರ್ಲಿಲ್ಲ ಗುರುಜಿ. ಒಳಗಡೆ ಕರ್ಕೊಂಡು ಹೋಗು ನನ್ನ ಬಂಗಾರನ. ಏನೋ ಹಿಟ್ಲರ ನೀನು? ಹಿಟ್ಲರ್? This is such a huge house. ಆಕ್ಚುಲಿ ನಿಜ ಹೇಳ್ಬಿಟ್ಟಿದ್ದೆ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ನಂಗ್ ಗೊತ್ತಿಲ್ವಾ, ಆಕ್ಚುಲಿ ನನ್ಗೆ ಹೇಳಿದ್ದೆ. ಯಾರು ಹೇಳಿದ್ ಬರೋದಕ್ಕೆ? ನಂಗ್ ಕೂಡ ತಾತನು ಅಜ್ಜಿನ ನೋಡ್ಬೇಕನ್ಸ್ತು. ನೀನ್ ಕೇಳಿದ್ರೆ ಬೇಡ ಅಂತಿದ್ದೆ. ಓ, ನೀವ್ ನನ್ನ ಅತ್ಕೇನಾ? ಎಲ್ರು ಇದಾರೆ. ಅಚ್ಚಾ, ಟೆಲ್ ಮೀ, ಅಣ್ಣಂಗಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಇದ್ದಾರಾ? ಗರ್ಲ್ ಫ್ರೆಂಡ್ಸಾ? ಜನರಲಿ ಹೂ ಡಸ್ ಹಿ ಹ್ಯಾಂಗ್ ಔಟ್ ವಿತ್? ಓಕೆ ಫೈನ್, ಗರ್ಲ್ ಫ್ರೆಂಡ್ಸ್ ಇದ್ದಾರಾ? ಗರ್ಲ್ ಫ್ರೆಂಡ್ಸ್? ಬಂದಿರಿ. ನಮಸ್ಕಾರ. ನಮಸ್ಕಾರ. ನನ್ ಮೊಮ್ಮಗಳು ಋತುಮತಿ ಆಗಿರೋ ಫಂಕ್ಷನ್ ಇದೆ, ನೀವು ಖಂಡಿತ ಬರ್ಬೇಕು. ನೀವು ಅಣ್ಣ ಬಂದು ಅವಳಿಗೆ ಆಶೀರ್ವಾದ ಮಾಡಿದ್ರೆ ಅವಳ ಜೀವನ ಚೆನ್ನಾಗಿರುತ್ತಮ್ಮ. ಶಾಂತಿ ಆಗ್ಲಿ, ಅಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಲಾ. ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ ಕಣ. ತಪ್ಪದೇ ಎಲ್ರು ಬರ್ಬೇಕು. ಫಂಕ್ಷನ್ ನಿಮ್ಮೆಲ್ರಿಗೂ ಬಂಗಾರಿ ಅವರು ಮನೆ ಒಳಗಡೆ ಬರ್ಬೇಕಾ? ಹಾಗಾದ್ರೆ ನಾನು ಹೇಳ್ದಾಗ ಮಾಡ್ಬೇಕು. ತಾತ, ಸಾಯಂಕಾಲ ಫಂಕ್ಷನ್ ಕರಿಯೋಕ್ ಬಂದಿದ್ರಲ್ಲ ಶಾಂತಿ ಅಂತ ನನ್ನ ಕ್ಲಾಸ್ಮೇಟ್, ನನ್ಗೂ ಋತುಮತಿ ಫಂಕ್ಷನ್ ಮಾಡಿ ತಾತ. ಆದ್ರೆ ನಮ್ಮ ಮನೇಲಿ ಫಂಕ್ಷನ್ ಆಗಲ್ಲ ಅಂತ ಅಜ್ಜಿ ಹೇಳಿದ್ರಲ್ಲ. ನನ್ಗೂ ಋತುಮತಿ ಫಂಕ್ಷನ್ ಮಾಡಿ ತಾತ. ಪ್ರತಿ ವಿಷಯಕ್ಕೂ ಅಳ್ತಾಳೆ, ಮಾಡಲ್ಲ ಅಂತ ಹೇಳ್ತಿದ್ದಾರೆ ತಾನೆ. ನೀನ್ ಸುಮ್ನೆ ರೇ, ಚಿಕ್ಕ ಮಗು ಮೇಲೆ ಯಾಕೆ ರೇಗ್ತಾ ಇದ್ಯಾ? ಹೆಣ್ಣು ಮಕ್ಕಳ ಬದುಕಿನಲ್ಲಿ ನಡೆಯೋ ಅಂತ ಮೊಟ್ಟ ಮೊದಲನೇ ಶುಭ ಕಾರ್ಯ ಅದು. ಹೇಗೋ ನಮ್ಮ ಮನೇಲಿ ನಡೆಯೋದಿಲ್ಲ, ಅದನ್ನ ತಿಳಿಸಿ ಹೇಳಬೇಕೆ ಹೊರತು ಬೈಬಾರ್ದು. ನೀನ್ ಎಷ್ಟೇ ಹತ್ರೂ ನಮ್ಮನೆ ಹೆಣ್ಮಕ್ಳಿಗೆ ಅಂತ ಅದೃಷ್ಟ ಇಲ್ಲ ಬಿಡು. ಯಾಕಾಗಲ್ಲ, ಸತ್ಯಾಕಂಗ್ ಮಾಡಿದಿರಲ್ಲ, ನನ್ ಆಲ್ಬಮ್ ನೋಡಿದೀನಿ. ಅವಾಗಾದ್ರೆ ಬಂಗಾರಿ ಮಾವ ಮನೇಲಿದ್ರು ಕಣಮ್ಮ. ಸರಿ, ಅದ್ರಲ್ಲೇನಿದೆ, ಬಂಗಾರಿ ಅವ್ರನ್ನ ಮನೆ ಕರೆದ್ರಾಯ್ತು. ಇಲ್ಲಿ ನೋಡಿ, ಬಂಗಾರಿ ಮನೆಗ್ ಬರೋದು ಮಾವನ್ಗೆ, ಬಂಗಾರಿ ಮನೆಗ್ ಬರೋದು ದೊಡ್ಡವ್ರಿಗೆ ಇಷ್ಟ ಇಲ್ಲ ಅಂತಿದ್ದೀರಾ ಅಷ್ಟೇ ತಾನೆ? ಅವರಾದ್ರೂ ಚಿಕ್ಕ ಮಗು ಆಸೆನ ಯಾಕಿಲ್ಲ ಅಂತಾರೆ? ಆದ್ರೂ ಬಂಗಾರಿ ಅವ್ರನ್ನ ನಾವೇನಾದ್ರೂ ಮನೇಲಿರಕ್ಕೆ ಹೇಳ್ತಿದೀವ. ಅವ್ರು ಬರ್ತಾರೆ, ಶಾಸ್ತ್ರ ಮುಗಿಸ್ತಾರೆ, ಅಕ್ಷತೆ ಹಾಕಿ ಹೊರಟೋಗ್ತಾರೆ. ಇದ್ರಲ್ಲಿ ನಾವು ಬಿದ್ದೋಗೋದು, ಅವ್ರು ದೊಡ್ಡವರಾಗೋದು ಏನಿಲ್ವಲ್ಲ, ಹೌದಲ್ವಾ ಗುರುಜಿ? ಆಗದೇ ಇರೋದಕ್ಕೆ ಏನಕ್ಕೆ ಪಂಚಾಯಿತಿ? ನೀನು ಬಾಮ್ಮ. ಅಂದ್ರೆ ಯಜಮಾನರು ಒಪ್ಕೊಳ್ಳಲ್ಲ, ಮನೇಲಿ ಹಬ್ಬ ನಡೆಯಲ್ಲ ಅಂತ ಹೇಳ್ತಿದ್ದೀರ ಅಜ್ಜಮ್ಮ? ಅಯ್ಯೋ ರಾಮ, ನಾನೆಲ್ಲ ಹಾಗಂದೆ? ಅವನೇ ಬಂದು ಮಾಡ್ಲಿ ಬಿಡಿ. ಅದು ಹೇಗಾಗುತ್ತೆ ಅಂದ್ರೆ, ಬಂಗಾರಿ ಅವ್ರಿಗೆ ಸ್ವಲ್ಪ ತಿಕ್ಲು ಜಾಸ್ತಿ ಅಲ್ವಾ? ನೀವು ಕರೀದೇ ಇದ್ರೆ ಬರಲ್ಲ ಅವರು, ನಿಮ್ಗೆ ಗೊತ್ತಲ್ವಾ? ಸ್ವಾಮಿ, ಅದೊಂದು ಹತ್ತು ಮೂಟೆ ಬರ್ಕೊಳ್ಳಿ. ಇವತ್ತು ಕಲೆಕ್ಷನ್ ಎಷ್ಟ? 25,000 ಆಯ್ತು ಸ್ವಾಮಿ. ಅಯ್ಯೋ ದೇವ್ರೆ, ಪರವಾಗಿಲ್ವೇ, ಮನೆ ಆಚೆ ಇರೋ ನಾಯಿ ಕೂಡ ಚೆನ್ನಾಗಿ ಸಂಪಾದಿಸ್ತಾ ಇದೆ. ಗುರುಜಿ 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 ಗುರುಜಿ, ನೀನು ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ನಾನು ತಡಿಬಾರ್ದು. ಅರೆ ನೋಡ್ದಂಗ ಕೋಪ ದುಡ್ಡು ತೋರಿಸ್ತಾರೆ, ಇಲ್ಲಿ ಇರೋದು ಬೇಡ. ಆದ್ರೆ ಹೋಗಿರೋದು ಅವ್ರಿಗೋಸ್ಕರ ಅಲ್ವಲ್ಲ ಗುರುಜಿ, ಮನೆಯವ್ರಿಗೋಸ್ಕರ. ಶ್ರಾವಣಿ, ಅಜ್ಜಿ, ಒಂದ್ಸಲ ಯೋಚನೆ ಮಾಡಿ, ಎಲ್ಲರೂ ಫೀಲ್ ಮಾಡ್ಕೋತಾರೆ ಗುರುಜಿ. ಸರಿ, ನೀನೇ ಹೋಗಿ ಮಾತಾಡು. ಸರಿ ಗುರುಜಿ,
ಒಂದ್ಸಲ ಶಲ್ಯ ಕೊಡಿ. ನಿಮ್ ಶಿಷ್ಯನೇ ತಾನೇ ಕೇಳ್ತಿರೋದು, ಕೊಡಿ. ವಾವ್, ನಿಮ್ ಕೈ ಕೊಡಿ. ಲೇ ಬಂಗಾರಿ. ಏಯ್ ಬಂಗಾರಿನ, ಬಾಲರಾಜ್ ಅವ್ರು ಇಲ್ಲಿ. ಹೇಳಿ ಬಾಲರಾಜು ಅವರೇ. ನಿಮ್ ಚಿಕ್ಕಕ್ಕ ಮಗಳು ಶ್ರಾವಣಿಗೆ ಋತುಮತಿ ಶಾಸ್ತ್ರ ಮಾಡ್ತಿದೀವಿ. ಸೋದ್ರ ಮಾವ ಬಂದು ಮಾಡುವಂತ ಸಂಪ್ರದಾಯ ಇದೆಯಲ್ಲ, ಬಂದು ಮುಗ್ಸು. ಕರ್ದಿದೀವಲ್ಲ ಅಂತ ಬಂದು ಹುಚ್ಚುವೇಷ ಮಾಡಬಾರ್ದು, ಚಿತ್ರ ಹತ್ರ ಮಾತಾಡಬಾರ್ದು, ಕಣ್ಣೆತ್ತು ಕೂಡ ನೋಡಬಾರ್ದು. ಬಂದ್ಯಾ, ಶಾಸ್ತ್ರ ಮುಗಿಸಿದ್ಯಾ, ಅಕ್ಷತೆ ಹಾಕಿದ್ಯಾ, ಹೋಗ್ತಾ ಇರ್ಬೇಕು. ಇಷ್ಟು ಸಿಂಪಲ್ ಆಗಿ ನಡಿಬೇಕು. ಮಧ್ಯದಲ್ಲಿ ಊಟ ಹಾಕೋದೇನು ಇರೋದಿಲ್ವಾ? ವಾಟ್ ಗುರುಜಿ? ಓಕೆ, ಬರ್ಬೇಕು, ಶಾಸ್ತ್ರ ಮುಗಿಸ್ಬೇಕು, ಅಕ್ಷತೆ ಹಾಕ್ಬೇಕು, ನಿನ್ನ ಊಟನ ನೀನೇ ಮಾಡ್ಬೇಕು, ನಿನ್ನೆಲ್ಲ ನೀನೇ ಎತ್ತಬೇಕು. ಆತರ ಆದ್ರೇನೆ ರೀ ಸ್ವಾಮಿಗಳೇ, ಅಲ್ಲಿ ಫಂಕ್ಷನ್ ಇದೆ ಅಂತ ಹೋಗ್ತೀರಾ? ಊಟ ಹಾಕ್ತಾರಂತೆ ಹೋಗ್ರಿ. ಸ್ವಾಮಿ ಅವ್ರು ಬರ್ತಾರಂತೆ. ಹಲೋ, ಈ ಟ್ವಿಸ್ಟ್ ಯಾಕೆ? ಅದ್ ಹಾಗೆ, ಮತ್ತೆ ನೀನ್ ಹೇಳಿದ್ರೆ ಅವ್ರು ಹೇಳ್ದಾಗೆ, ಅವ್ರು ಬಂದ್ರೆ ನಾನ್ ಬಂದ ಹಾಗೆ. ನೀನ್ ಬರ್ಬೇಕು ಅನ್ನೋದೇ ನಿನ್ನ ಅಮ್ಮನ ಆಸೆ. ಒಳ್ಳೆ ಮಾವನಾಗಿ ಮಗುಗೆ ಆಶೀರ್ವಾದ ಮಾಡಿ ಅಮ್ಮನ ಕೈ ರುಚಿ ತಿನ್ಕೊಂಡು ಹೋಗು. ಅಜ್ಜಿ, ಅಮ್ಮ, ಅತ್ತೆ ಶ್ರಾವಣಿ ಅಂಡ್ ಚಿತ್ರ ಎಲ್ಲರೂ ತುಂಬಾ ಹ್ಯಾಪಿ ಆಗಿದ್ದಾರೆ. ಚಿಕ್ಕ ಮಾವ ಬರ್ತಿದ್ದಾರೆ ಅಂತ. ಮತ್ತೆ ನನ್ನ ಯಾವಾಗ ಹ್ಯಾಪಿ ಮಾಡ್ತೀಯ? ನಿನ್ ರೆಡಿ ಇದ್ರೆ ಹೇಳು. ಇದೇ ಒಳ್ಳೆ ಟೈಮ್, ನಮ್ಮ ಮದ್ವೆ ಬಗ್ಗೆ ಮಾತಾಡ್ಬೋದಲ್ಲ. ತಾತನ್ಗೆ ಈ ವಿಷಯ ಗೊತ್ತಾದ್ರೆ ನನಗ್ ಮಾಡ್ತಾರೆ ತಿಥಿ ಫಂಕ್ಷನ್. ಓಹೋ, ಅಂದ್ರೆ ನನ್ ಮೇಲೆ ಅನ್ನು ನಿನ್ ಪ್ರತಾಪ ದಮ್ಮಿದ್ರೆ ತಾತನ ಹತ್ರ ಹೋಗಿ ನಾನೇ ನಿಮ್ಮಮ್ಮಗ ಅಂತ ಹೇಳು. ಆಗ ಒಪ್ಕೋತೀನಿ ನೀನ್ ಗಂಡ್ಸು ಅಂತ. ಹೌದಾ, ಹೋಗಿಲೆ. ನೀನ್ ಏನ್ ಕೊಡು ಅಂತೀಯ ಅದನ್ ಕೊಡ್ತೀನಿ. ಬಂಪರ್ ಆಫರ್. ದೇವ್ರೆ, ಅತ್ತೆ ಬಂಗಾರಿ ಬಂಗಾರಿ ಬಾರು. ಕೃಷಿ
ಪ್ರೀತಿ ಹಂಚೋಕೆ ಕಂಡಿದಂತೆ ಸುಂದರ ತಾಣ ಇದು ಈ ನಮ್ಮ ಮನೆ ಮನೆಯು. ಈ ನಮ್ಮ ಮನೆ ಮನೆಯು ನೆನೆಯುತ್ತ ಇಂದು ಪ್ರೀತಿಯ ಚಿಲುಮೆಲಿ, ಪ್ರೀತಿಯ ಚಿಲುಮೆಲಿ. ಏನೆಲ್ಲ ಅಳ್ತಾ ಕೂತಿದ್ದೀರಾ? ಅಲ್ಲ, ಮೌನವಾಗಿದ್ದೀರಲ್ಲ, ಯಾಕೆ ಅಂತ? ಅವ್ರ ಮನೇಲಿ ಋತುಮತಿ ಫಂಕ್ಷನ್ ಅಂತೆ, ಈ ಮನೇಲಿ ಯಾರನ್ನು ಕರ್ದಿಲ್ಲ ಅಂತ ಅಳ್ತಿದ್ದಾರೆ. ಋತುಮತಿ ಫಂಕ್ಷನ್ ಅಂದ್ರೆ ಹೆಣ್ಮಕ್ಳು ಮಾಡೋದಲ್ವಾ? ಆದ್ರೆ ಹೆಣ್ಮಕ್ಳನ್ನೆಲ್ಲ ಪಾಪ ಗೋಡೆ ಹಚ್ಚಿ ಕೂಡಿಸ್ಬಿಟ್ಟಿದಿರಲ್ಲ ನೀವು. ಅದಕ್ಕೆ ಎರಡು ಮನೆಗೂ ದೊಡ್ಡವರಿವ್ರು ಕರ್ ಅಕ್ಷತೆ ಹಾಕ್ಸ್ಕೋಬಾರ್ದ? ಅಕ್ಷತೆ ಹಾಕ್ಬೇಕಾಗಿರೋ ಫಂಕ್ಷನ್ ಸದ್ಯದಲ್ಲೇ ಬರ್ತಾ ಇದೆ. ಇನ್ನೊಂದು ಫಂಕ್ಷನ್ ಹಾಸ್ಪಿಟಲ್ ಓಪನಿಂಗ್ ಸೆರೆಮನಿ ಇಟ್ಕೊಂಡಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅವಾಗ ನಿಮ್ಮನ್ ಕರೀತಾರೆ ಬಿಡಿ. ಸಂತೋಷವಾಗಿ ಹೋಗಿ ಅಕ್ಷತೆ ಹಾಕ್ಬಿಟ್ಟು ಬನ್ನಿ. ಏನು ಬಂಗಾರಿ, ಇತ್ತೀಚೆಗೆ ಎಲ್ಲ ಕೆಲಸನೂ ಅವನೇ ಮಾಡ್ತಿದ್ದಾನೆ. ನೀವೇನು ಹೇಳಿ ಬಾಬಾ, ಅವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಹೌದು ಬಾಬಾ, ನಮ್ ಚಿತ್ರನ್ ಕೊಟ್ಟು ಮದ್ವೆ ಮಾಡ್ಬೋದು. ಅದು ನಮ್ ಭಾವನ್ ಕೇಳಿದ್ಯಪ್ಪ. ಶ್ರೀಧರಾಯ ಸ್ವಾಹ, ಗೋವಿಂದಾಯ ಸ್ವಾಹ, ಮಾಧವಾಯ ಸ್ವಾಹ. ಸರಿಯಪ್ಪ, ಅವ್ರು ಪೂಜೆ ಮಾಡ್ತಿದ್ದಾರೆ, ಮತ್ತೆ ಮಾಡ್ತೀನಿ. ಓಕೆನಾ ರಾಮ್? ಓಕೆ ಮೈಲ್ ಕುರ್ಚಿ. ಯಾರು ನಿಮ್ ತಂದೆನ? ಅಪ್ಪ ಇಲ್ಲಿ ಕೊಡು, ನಾನು ಬಾಲರಾಜ ಅವ್ರು ಮಾತಾಡ್ತಾರೆ. ಅಪ್ಪನ ಲೋಲೋ ಬೇಡ ಕಣು, ಬೇಡ. ಅಪ್ಪ ಬಾಲರಾಜ ಅವ್ರು ಫೋನ್ ಕೊಡ್ತೀನಿ. ಕುರ್ಚಿ ನಮಸ್ಕಾರನಪ್ಪ. ನನ್ನ ಜೀವನದಲ್ಲೇ ಮತ್ತೆ ಹಾಸ್ಪಿಟಲ್ ಆಗಲ್ಲ ಅನ್ಕೊಂಡಿದ್ದೆ, ನೀವು ಓಪನ್ ಮಾಡಿಸಿದ್ರಿ. ನಿಮ್ ಋಣನ ಹೇಗ್ ತಿಳಿಸ್ಬೇಕು ಗೊತ್ತಾಗ್ತಿಲ್ಲ. ಒಳ್ಳೆ ಮಗದಿ ಜನ್ಮ ಕೊಟ್ಟಿದ್ದೀರಪ್ಪ. ಇಂಥ ಒಬ್ಬ ಧೈರ್ಯವಂತ ಮಗ ಇದ್ರೆ ತಂದೆಗೆ ಇನ್ನೇನ್ ಬೇಕು? ಅಂತ ಅದೃಷ್ಟ ಎಲ್ರಿಗೂ ಇರಲ್ಲ ರೀ. ಇದೇ ರೀ ಇದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಕಣ್ಣ ನೀರು ಬರ್ತಾ ಇದೆ. ನನ್ನ ಆಯಸ್ಸಿನ ಅರ್ಧ ಆಯಸ್ಸು ನಿಮ್ ಮಗನಿಗೂ ನಿಮಗೂ ಇರಲಿ. ಒಂದು ನಿಮಿಷ ಇರಿ. ಏನ್ರಿ, ನನ್ನ ಹೆಸರು ಗುಂಡು ಅಂತ. ನಿಮ್ಗೆ ಏನ್ ಬೇಕಂದ್ರು ನಾಚಿಕೆ ಇಲ್ದೆ ನನ್ನ ಹತ್ರ ಕೇಳಿ, ಆಯ್ತಾ? ಹಾ ತಗೊಳ್ಳಿ, ಬರ್ತೀನಿ. ಗುಂಡು, ಹಾ ಯಾರು ಬಂದಿದ್ದಾರೆ? ಅಮ್ಮ ಅವ್ರನ್ನ ನೋಡಕ್ ಬಂದಿದ್ದಾರೆ. ಚಿತ್ರ ಅವರಿಗಲ್ಲ ಸರ್, ಸತ್ಯಮ್ನವ್ರನ್ನ ನೋಡಕ್ಕೆ. ಫಾರಿನ್ ಹುಡುಗ, ಅಮೆರಿಕಲ್ ಡಾಕ್ಟರ್ ಅಂತೆ, ನೋಡಕ್ಕೆ ಸಿನಿಮಾ ಹೀರೋ ತರ ಇದ್ದಾನೆ. ಈ ಹೆಣ್ಣು ನೋಡೋ ಶಾಸ್ತ್ರ ಫಾರ್ಮಾಲಿಟಿಗೆ ಆಗ್ಲಿ, ನಿಮ್ ಜೊತೆ ಸಂಬಂಧ ಬೆಳೆಸೋದಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ಬೈ ಗಾಡ್ಸ್ ಗ್ರೇಸ್ ನಮಗ್ ಸಿಕ್ಕಿದೆ. ಅಮೆರಿಕಲ್ಲಿ ನಮ್ಮ ಪರಿಸ್ಥಿತಿ ಕೂಡ ಬೈ ಗಾಡ್ಸ್ ಗ್ರೇಸ್ ತುಂಬಾ ಚೆನ್ನಾಗಿದೆ. ನೀವು ಹೂ ಅಂದ್ರೆ ಲೆಟ್ಸ್ ಫಿನಿಶ್ ದೀಸ್ ಫಾರ್ಮಾಲಿಟೀಸ್. ನಿಮ್ಮ ಕುಟುಂಬದ ಬಗ್ಗೆ ನಾನು ಕೇಳಿದ್ದೀನಿ, ನನ್ನ ಮೊಮ್ಮಗಳು ತುಂಬಾ ಅದೃಷ್ಟವಂತೆ. ಆದ್ರೆ ಒಂದೇನಂದ್ರೆ, ನಿಮ್ಮ ಮಗ ಅಮೆರಿಕದಲ್ಲಿ ಡಾಕ್ಟರ್ ಅಂತಿದ್ದೀರಾ? ನಮ್ ಮೊಮ್ಮಗಳು ಅಷ್ಟು. ಅಯ್ಯೋ ಮಾವನವ್ರೆ, ನನ್ ಮಗ ಅಲ್ಲಿರೋದಕ್ಕೆ ಇಷ್ಟಪಡ್ತಾನೆ ಇಲ್ಲ. ಅವನಿಗೋಸ್ಕರ ನಾವೇ ಇಂಡಿಯಾಗ್ ಬರ್ಬೇಕು ಅನ್ಕೊಂಡಿದೀವಿ. ಹೌದು ಸರ್, ನೀವೇನೋ ಹಾಸ್ಪಿಟಲ್ ಓಪನ್ ಮಾಡ್ಬೇಕು ಅನ್ಕೊಂಡಿದಿರಂತೆ. ನೀವ್ ಓಕೆ ಅಂದ್ರೆ ಇವ್ ಇಲ್ಲೇ ಇದ್ದು ಆ ಹಾಸ್ಪಿಟಲ್ ನ ನೋಡ್ಕೋತಾನಂತೆ. ಆಗ ನಿಮ್ ಮೊಮ್ಮಗಳು, ನಮ್ ಮಗ ಇಬ್ರು ನಿಮ್ ಕಣ್ಮುಂದೇನೆ ಇರ್ತಾರೆ. ಅದ್ಭುತ ರೀ, ನಮ್ಮವರೇ ನನ್ನ ಹಾಸ್ಪಿಟಲ್ ನೋಡ್ಕೋಬೇಕು ಅನ್ನೋದು ನನ್ನ ಕನಸು. ಅದು ಈ ರೀತಿ ಹೇಳಿರುತ್ತೆ ಅಂದ್ರೆ ಯೋಚನೆ ಮಾಡೋದೇನಿದೆ? ಆಗ್ಲಿ ಬಿಡಿ, ಅಂದ್ರೆ ಆ
ಇದೇನಾದ್ರೂ ಸಿನಿಮಾನಾ? ಎಲ್ರ ಮುಂದೆ ಹೋಗಿ ನಾವಿಬ್ರು ಪ್ರೀತಿ ಮಾಡ್ತಿದೀವಿ, ನಿಮ್ಗೆ ಇಷ್ಟ ಇದ್ರು ಇಲ್ಲದೆ ಇದ್ರು ನಾವಿಬ್ರು ಮದುವೆ ಮಾಡ್ಕೋತೀವಿ ಅಂತ ಹೇಳೋದಕ್ಕೆ ಜಸ್ಟ್ ಟಾಕ್ ಸೆನ್ಸ್. 25 ವರ್ಷದಿಂದ ನನ್ನ ತಂದೆ ಪಡ್ತಿರುವಂತ ನೋವನ್ನ ನನ್ನ ಸೆಲ್ಫಿಶ್ ರೀಸನ್ಸ್ಗೋಸ್ಕರ ಜಾಸ್ತಿ ಮಾಡೋಕ್ಕಾಗಲ್ಲ. ನಮ್ಗಿಂತ ನಮ್ಮ ಕುಟುಂಬ ಚೆನ್ನಾಗಿರೋದೇ ತುಂಬಾ ಮುಖ್ಯ ಸತ್ಯ. ಈಗ್ಲೇ ತಾತನ್ಗೆ ನಾನು ಯಾರು ಅಂತ ಗೊತ್ತಾದ್ರೆ ಬೇಡ. ನೋ, ಈಗಷ್ಟೇ ಎಲ್ಲ ಸೆಟ್ ಆಗ್ತಿದೆ ಸತ್ಯ, ಹಾಳು ಮಾಡಲ್ಲ. ಮರ್ತ್ಬಿಡು. ನನಗದೆಲ್ಲ ಗೊತ್ತಿಲ್ಲ. ಐ ಲವ್ ಯು ಆ್ಯಂಡ್ ಐ ವಾಂಟ್ ಯು. ಇನ್ನೊಬ್ರ ಜೊತೆ ನನ್ನ ಮದುವೆ ಆದರೆ ಈ ಮನೆಯಿಂದ ಹೋಗೋದು ನನ್ನ ಶವಾನೇ. ನಾನೇನು ಡೈಲಾಗ್ ಹೇಳ್ತಿಲ್ಲ, ನಡೆಯೋದನ್ನೇ ಹೇಳ್ತಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ಯಾಕೋ ಹೀಗ ಆಡ್ತಿದ್ಯಾ? ಏನಾಯ್ತು ಅಂತ ಹೇಳು. ಮತ್ತೆ ಕುಡ್ಕೊಂಡ್ ಬಂದಿದ್ಯಾ? ನಿನ್ ಗೊತ್ತಾನೆ, ಸಾಯಿಸ್ಬಿಡ್ತಾರೆ ನಿಮ್ ಮಾವನ ಮನೆ. ಯಾಕೋ ಹೀಗ ಆಡ್ತಿದ್ಯಾ? ಹೇ, ಏನೆ ಸತ್ಯಂಗ್ ಮದ್ವೆನಾ? ಬುದ್ಧಿ ಇದೆಯಾ ನಿನ್ಗೆ? ನಾನು ಒಪ್ಕೊಳ್ಳೋದಿಲ್ಲ. ಏನೋ ನೀನ್ ಒಪ್ಕೊಂಡಿಲ್ಲ ಮಾತಾಡ್ತಿದ್ಯಾ? ನಿನಗ್ ಮದ್ವೆ ಆಗ್ಲಿಲ್ಲ ಅಂತ ಅವಳಗ್ ಮದ್ವೆ ಆಗ್ಬಾರ್ದ? ನಿನ್ ಅಕ್ಕನ್ ಮಗಳು ಕಣೋ. ಏಯ್, ನಿನಗ್ ಹಾಗ ಅರ್ಥ ಆಯ್ತಾ? ಅವಳು ನಿನ್ ಮಗಳೇ? ಅವಳು ನನ್ ಮಗಳು ಅಂತ ನನಗ್ ಗೊತ್ತಿದೆ. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಷ್ಟಕ್ಕೂ ಅದು ಬಂಗಾರದಂತ ಸಂಬಂಧ. ಅಮೆರಿಕದಲ್ಲಿ ಡಾಕ್ಟರ್, ಅಷ್ಟಲ್ದ ನಿಮ್ಮ ಅಪ್ಪನ ಹಾಸ್ಪಿಟಲ್ ಓಪನ್ ಆಗಿದೆ ನೋಡು ಈ ಅಭಿಯಿಂದ. ಅವನ್ ಅಮೆರಿಕ ಆದ್ರೆ ಇವ್ನು ಲಂಡನ್. ಸತ್ಯನ ಅಭಿಗೆ ಕೊಟ್ಟು ಮದುವೆ ಮಾಡ್ಬೇಕು. ಸತ್ಯಂಗ್ ಇವ್ರೇ ಕಂಡ. ಮುಚ್ಚ ಬಾಯಿ, ನಿನ್ಗೆ ಏನಾದ್ರೂ ತಲೆ ಕಟ್ಟಿದ್ಯಾ? ಬಾಯಿ ಬಂದಾಗ ಮಾತಾಡ್ತಿದ್ಯಲ್ಲ, ಆ ಹುಡುಗ ಯಾರು? ಅವ್ರ ಫ್ಯಾಮಿಲಿ ಯಾವ್ದು? ಫ್ಯಾಮಿಲಿನ ಇವ್ನ ಯಾರು ಗೊತ್ತಾ ನಿಂಗೆ? ಇವ್ನು ಯಾರು? ನನ್ ಮಾತು ಕೇಳಿ, ಏನ್ ಮಾಡ್ತಿದ್ದಾರೆ ನೀವು? ಪ್ಲೀಸ್ ಪ್ಲೀಸ್, ಇವ್ನು ಯಾರು ಗೊತ್ತಾ ನಿಂಗೆ? ಬಂಗಾರವ್ರೆ, ನನ್ ಮಾತು ಕೇಳಿ, ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಸಿಕ್ತು ಸಿಕ್ತು, ಸತ್ಯ ಸತ್ಯ ತಗೋ ಇದೀನ. ಸತ್ಯ ಎಲ್ಲರಿಗೂ ತೋರಿಸು. ಸತ್ಯ ತೋರಿಸ್ಬೇಡ, ನನ್ ಮಾತು ಕೇಳು. ಇಂದು ಗೋ ಗೆಟ್ ಇಟ್. ಸತ್ಯ ಡೋರ್ ಓಪನ್. ಸತ್ಯ ಪ್ಲೀಸ್, ಸತ್ಯ ಪ್ಲೀಸ್, ಬಂಗಾರವ್ರೆ ಪ್ಲೀಸ್, ನನ್ ಮಾತು ಕೇಳಿ. ಡೋರ್ ಓಪನ್ ಮಾಡು ಸತ್ಯ. ಏ ಸತ್ಯ, ಸತ್ಯ ಬೇಗ ತೋರಿಸು, ಹೋಗೋ ತೋರಿಸು. ಸತ್ಯ ಪ್ಲೀಸ್, ಸತ್ಯ ನನ್ ಮಾತು ಕೇಳಿ, ಎಲ್ಲ ಹಾಳಾಗೋಗುತ್ತೆ. ಸತ್ಯ ಪ್ಲೀಸ್. ಏನ್ರಿ ಬಂಗಾರವ್ರೆ, ಅಜ್ಜಮಗೆ ಏನ್ ಗೊತ್ತಾಗ್ಬಾರ್ದು? ನೀನ್ ಯಾರು ಅಂತ ಎಲ್ಲ. ಸತ್ಯ ಡೋರ್ ಓಪನ್ ಇಟ್ ಪ್ಲೀಸ್. ಸತ್ಯ ಇಟ್ ಇಸ್ ನಾಟ್ ರೈಟ್. ಬಂಗಾರವ್ರೆ ಪ್ಲೀಸ್, ನನ್ ಮಾತು ಕೇಳಿ ಪ್ಲೀಸ್. ಯಾರು ಅಂತ ಎಲ್ಲ ಗೊತ್ತಾಗ್ಬಾರ್ದು ಪ್ಲೀಸ್. ನನ್ ಮಾತು ಕೇಳಿ ಸತ್ಯ. ಸತ್ಯ ಪ್ಲೀಸ್, ಬೇಗ ಪ್ಲೀಸ್. ಸತ್ಯ ಪ್ಲೀಸ್, ಸತ್ಯ ಪ್ಲೀಸ್, ಸತ್ಯ ಬೇಡ. ಸತ್ಯ ತೋರಿಸ್ಬೇಡ. ಸತ್ಯ ಪ್ಲೀಸ್, ಸತ್ಯ ಪ್ಲೀಸ್, ನನ್ ಮಾತು ಕೇಳಿ ಸತ್ಯ ಪ್ಲೀಸ್. ಬಂಗಾರವ್ರೆ ಬಿಡಿ.
ಹೇಳಿದ್ರೆ ನಾನು ಸತ್ತಾಗೆ ಅಂತ ಆಣೆ ಮಾಡ್ತೀಯ? ಯಾಕೆ ಅವ್ಳು ಯಾರು ಅಂತ ಗೊತ್ತಾದ್ರೆ ಮನೆಯಿಂದ ಓಡಿಸ್ತೀನಿ ಅಂತಾನ? ನಾನು ರಾಕ್ಷಸ ದುಷ್ಟ ಅಷ್ಟ ತಾನೆ. ಅವನು ನಿನ್ ದೊಡ್ಡ ಮಗ, ಅವನು ಸ್ವಾರ್ಥಕ್ಕೋಸ್ಕರ ನನ್ನ ಎದೆ ಮೇಲೆ ಕಾಲಿಟ್ಟು ಹೋದ, ನಮ್ಮೆಲ್ಲರೂ ಬಿಟ್ಟು ಹೋದ. 25 ವರ್ಷದಿಂದ ನಾವು ಬದುಕಿದೀವೋ ಸತ್ತಿದೀವೋ ಅಂತ ನೋಡಕೋ ಬರ್ಲಿಲ್ಲ ಅವನು. ಇವತ್ತು ಅವನ ಮಗ ಬಂದು ಸುಳ್ಳು ಹೇಳಿ ನನಗೆ ಮೋಸ ಮಾಡ್ತಿದ್ರೆ ನಿನಗೆ ಅವನು ನನಗಿಂತ ಹೆಚ್ಚಾಗುಂಡ? ನೀವೆಲ್ಲರೂ ಒಂದಾದ್ರೆ ಸರಿ. ಇವಾಗ ನಾನು ಏನ್ ಮಾಡ್ಬೇಕು? ಇಲ್ಲಿ ಏನೇ ನಡೆದ್ರು ನನ್ನ ಬಾಯಿ ಮುಚ್ಕೊಂಡು ನನ್ನ ಮೊಮ್ಮಗಳನ್ನ ಇವನ್ ಜೊತೆ ಮದುವೆ ಮಾಡಿಸಿ ನಾನು ನೋಡಿರೋ ಸಂಬಂಧನ ಮುರಿದು ಹಾಕಿ ಇನ್ನೊಂದು ಸಲ ಎಲ್ರ ಮುಂದೆ ನಾನು ಮೂರ್ಖ ಆಗ್ಬೇಕು ಅಷ್ಟ ತಾನೇ? ತಪ್ಪು ಮಾಡಿದವಳು ಈ ಮನೆಯಲ್ಲಿ ಇರಬಾರ್ದು ಅನ್ಕೊಂಡೆ. ಆದ್ರೆ ನಾನ್ ಮಾಡಿದ್ದಿನ ದೊಡ್ಡ ತಪ್ಪು ಅಂತ ನೀವೆಲ್ಲ ತಿಳ್ಕೊತೀರಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಕಾರ ತಪ್ಪು ಮಾಡಿರೋನು ನಾನು, ನಾನು ಈ ಮನೆಯಲ್ಲಿ ಇರಕೂಡ್ದು. ನಾನು ಹೊರಟೋಗ್ತೀನಿ, ನಿನ್ನ ಮಕ್ಕಳ ಜೊತೆನೆ ಸುಖವಾಗಿ ನೀನಿರು. ತಪ್ಪಾಗಿದ್ರೆ ನನ್ನ ಕ್ಷಮಿಸು. ಅದಲ್ಲಿ ತಂದಾಗಿಂದ ನೀನು ದೊಡ್ಡವನ್ ಕಣ, ಅವನು ನಮ್ಮೆಲ್ಲರೂ ಬಿಟ್ಟು ಹೋದ. ಆದ್ರೆ ನೀನು ನನ್ನನ್ನು ನನ್ನ ಕುಟುಂಬದಿಂದನೇ ದೂರ ಮಾಡ್ತಿದ್ದೀಯ. ತುಂಬಾ ದೊಡ್ಡವನ್ ಕಣ ನೀನು. ಛೀ, ಅದು ಹಾಗಲ್ಲ ತಾತ. ಯಾರು ನಿನ್ ತಾತ? ನೀವೇ. ನಿನ್ಗೆ ಇಷ್ಟ ಇದ್ರು ಇಲ್ಲದೆ ಇದ್ರು, ಹೌದಂದ್ರು ಇಲ್ಲ ಅಂದ್ರು, ನೀವೇ ನನ್ನ ತಾತ, ನಾನೇ ನಿಮ್ಮ ಮೊಮ್ಮಗ. ನಿಜ ಹೇಳಿದ್ರೆ ನೀವೆಲ್ ನೋವು ಮಾಡ್ಕೋತೀರ, ಎಲ್ ಕೋಪ ಮಾಡ್ಕೋತೀರಿ ಅಂತ ಸುಳ್ಳು ಹೇಳಿದ್ದೀನಿ ಬಿಟ್ರೆ ನಿಮಗ್ ಮೋಸ ಮಾಡ್ಬೇಕು ಅಂತ ಅಲ್ಲ. ನನಗ್ ಸತ್ಯ ಅಂದ್ರೆ ತುಂಬಾ ಇಷ್ಟ ತಾತ. ಆದ್ರೆ ಸತ್ಯನ್ ಜೊತೆ ಮದುವೆಗಿಂತ ನೀವೆಲ್ಲರೂ ನನಗ್ ಬೇಕು. ಅಪ್ಪನ್ಗೋಸ್ಕರ ನಾನು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡಿದ್ಮೇಲೆ ನೀವೆಲ್ಲರೂ ನನಗೇ ಬೇಕು ಅಂತ ಅನಿಸ್ತು. ನಿಮ್ ಜೊತೆನೆ ಇರಬೇಕು ಅನಿಸ್ತು ತಾತ. ಆದ್ರೆ ನನಗೋಸ್ಕರ ನೀವು ಹೋಗೋದು ಅಂದ್ರೆ ಏನ್ ತಾತ? ನೀನ್ ಹೇಳ್ದಾಗೆ ತಪ್ಪು ಮಾಡಿದವರು ಮನೆಯಲ್ಲಿ ಇರಬಾರ್ದು. ನಾನು ತಪ್ಪು ಮಾಡಿದ್ದೀನಲ್ವ, ನಾನೇ ಹೋಗ್ಬಿಡ್ತೀನಿ ತಾತ. ಅಭಿ, ನೀನೆಲ್ಲೂ ಹೋಗ್ಬೇಡ, ನನ್ನ ಮಾತು ಕೇಳು, ನಾ ಹೇಳೋದನ್ನ ಕೇಳು. ತಾತನಿಗೆ ನಿಮ್ಮ ಅವಶ್ಯಕತೆ ಇದೆ, ಹುಷಾರಾಗಿ ನೋಡ್ಕೋ ಚಿಕ್ಕಪ್ಪ. ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಸ್ವಲ್ಪ ಊಟ ಮಾಡ್ರಿ. ನಾನೊಂದು ಮಾತು ಹೇಳಬೇಕು, ನಮ್ಮ ತಂದೆ ತಾಯಿ ನಿಮ್ಮನ್ನು ತೋರಿಸಿ ಇವನೇ ನಿನ್ನ ಗಂಡ ಅಂತ ಹೇಳಿದ್ರು, ಅರ್ಥ ಆಗಲಿಲ್ಲ, ಅಳು ಬಂದ್ಬಿಡ್ತು. ಅಮ್ಮ ನನ್ನ ಸುಮ್ಮನಾಗ್ಸಿ ಗಂಡ ಅಂದರೆ ದೇವ್ರಮ್ಮ, ಅವನ ಜೊತೆನೆ ನಿನ್ ಜೀವನ ಅಂತ ಹೇಳಿದ್ಲು, ಹಾಗೆ ಆಗ್ಲಿ ಅಂತ ನಿಮ್ ಹಿಂದೆ ಬಂದ್ಬಿಟ್ಟೆ. ನೀವೇನೇ ಮಾಡಿದ್ರು ದೇವ್ರ ಮಾಡ್ದ ಅನ್ಕೊಂಡಿದ್ದೀನಿ. ಮಕ್ಕಳು ನನ್ನಿಂದ ದೂರ ಆದ್ರು ನನ್ ಸಂಕಟನ ತಡ್ಕೊಂಡೇ ಹೊರತು ನಿಮ್ ತಪ್ಪು ಅಂತ ಯಾವತ್ತು ಅನ್ಕೊಳ್ಳಿಲ್ಲ, ಯಾಕಂದ್ರೆ ನೀವ್ ನನ್ ದೇವ್ರು. ಇವತ್ತು ಆ ಚಿಕ್ಕ ಹುಡುಗ ಎಲ್ಲಿಂದನೋ ನಮ್ಮನ್ನ ಹುಡುಕೊಂಡು ನಾವೆಲ್ಲರೂ ಬೇಕು ಅಂತ ಬಂದಿದ್ದಾನೆ, ಅಂತ ಹುಡುಗನ ನೀವು ಹೋಗೋ ಹಾಗೆ ಮಾಡ್ಬಿಟ್ರಿ. ಒಂದು ಸರಿ ಕೂಡ ನಿಲ್ಲು ಅಂತ ಹೇಳಲಿಲ್ಲ. ನೀವು ದೇವ್ರಲ್ಲ, ದೇವ್ರಾದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ, ನೀವು ಬರೀ ಗಂಡ ಅಷ್ಟೇ. ನನಗೆ ನನ್ನ ಮಕ್ಳು ಬೇಕು, ನನ್ನ ಮೊಮ್ಮಗ ಬೇಕು, ನಾನು ಅವ್ರ ಹತ್ರನೇ ಹೋಗ್ತೀನಿ ಅಷ್ಟೇ. ನೀವು ಊಟ ಮಾಡಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಮೊಮ್ಮಗ ಬನ್ನ ಅಂದ್ರೆ ವಾರಸ್ತಾರ ಬಂದಂಗಾಯ್ತು. ಬರಬಾರ.
ಮತ್ತೆ ಹೇಳಿಯಪ್ಪ. ಅಭಿ, ಲ್ಯಾಂಡ್ ಆಗಿದ್ದೀವಿ. ನೀನೇ ಗೆದ್ಬಿಟ್ಟೆ ಅಪ್ಪ. ಅಭಿ, ನನಗೀಗ ತುಂಬ ಆ್ಯಂಗ್ಸೈಟಿ ಇದೆ ಕಣೋ. ಅಪ್ಪ ಏನು ಅನ್ನಲ್ಲ ತಾನೆ? ಅಂದ್ರೆ ಅನ್ಲಿ ಬಿಡು, ಅವ್ರೇನಾದ್ರೂ ಅನ್ಲಿ, ನಾನು ಇನ್ಮೇಲೆ ಇಲ್ಲೇ. ಹೌದು ಅಪ್ಪ, ಎಲ್ಲಿದ್ದ ಅದು ತಾತ? ಏನು ಸರಿಯಾಗಿ ಮಾತಾಡ್ತಿಲ್ಲ ಯಾಕೆ? ಅಪ್ಪ ಪಕ್ಕದಲ್ಲೇ ಇದ್ದಾರಾ? ಆಮೇಲೆ ಕಾಲ್ ಮಾಡ್ಲಾ? ಅಬ್ಬಾ, ಎಲ್ಲ ಓಕೆ ಅಪ್ಪ. ಹಾಸ್ಪಿಟಲ್ ಎಲ್ಲ ರೆಡಿ ತಾನೆ? ಏನು, ನಾನು ಇಲ್ಲೇ ಇದ್ದೀನಿ, ನೀವು ಬಂದ್ಬಿಡಿ. ಬಾಯ್, ಲವ್ ಯು. ಲವ್ ಯು ಟು. ಐ ಆಮ್ ಸಾರಿ ಅಪ್ಪ, ಐ ಆಮ್ ಸಾರಿ. ಅಣ್ಣಾ,
ಚಿಕ್ಕಯಜಮಾನ್ರನ್ನ ಎಮ್ಮೆಲ್ಲೆ ಮಗ ಸುಟ್ಟಾಕ್ಬಿಟ್ಟಿದ್ದಾನೆ. ಬನ್ನಿ ಬನ್ನಿ ಯಜಮಾನ್ರೆ, ಬನ್ನಿ ಬನ್ನಿ ಬೇಗ ಬನ್ನಿ. ಯಾರು ಬರಬೇಡಿ. ವಯಸ್ಸಾಯ್ತು ಕಣೋ, ಹೊರಟು ಹೋಗ್ತಾರತ್ತೆ. ಇನ್ನೊಂದ್ಸಲ ಹೋಗ್ತೀನಿ ಅಂದ್ರೆ ಕಾಲು ಮುರಿದ್ಬಿಡ್ತೀನಿ. ನಾವು ನಮ್ಮ ಮನೆಗೆ ಹೋಗೋಣ. ಡಾಕ್ಟರ್ ಎಲ್ಲಿ? ಡಾಕ್ಟರ್ ಜೀವ ಉಳಿಸಿದ್ರಿ,
ಬರೋಣ ಹೇಗ್ ತೀರ್ಸ್ಬೇಕು ಗೊತ್ತಿಲ್ಲ. ನಿಮ್ಮ ಕಾಲಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ಸಾಕು, ನನ್ನ ಮೊಮ್ಮಗಿಗೆ ಏನಾಗ. ನನ್ನ ಒಂದ್ಸಲ ಹತ್ರ ಕರ್ಕೊಂಡ್ಬಿಡಪ್ಪ, ಅಷ್ಟು ಸಾಕು. ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಇಷ್ಟು ದಿನ ನಾನು ನಂಬಿದ್ದೆ. ಹಳ್ಳಿಯವರಲ್ವಾ, ಹಾಗೆ ಇರ್ತೀವಿ. ಆದ್ರೆ ಊರಂದ್ರೆ ಕುಟುಂಬ ಅಂತ, ಕುಟುಂಬ ಜೊತೆ ಇದ್ರೆ ಊರು ಚೆನ್ನಾಗಿರುತ್ತೆ ಅಂತ ನನ್ನ ಫಾರಿನ್ ಮೊಮ್ಮಗನಿಂದ ಗೊತ್ತಾಯ್ತು. ನಿನ್ನ ಆಸೆ ಇದೆ ಅಂತ ಮಗನೇ. ಅಮೆರಿಕ ಸಂಬಂಧಕ್ಕೆ ಸುದ್ದಿ ಮುಗಿಸ್ರು, ಆ ಸಂಬಂಧ ಬೇಡ ಅಂತ ಹೇಳೋದಕ್ಕೆ. ಹಾಗೆ ಬಾವ, ಆ ಪುರೋಹಿತರ ಹತ್ರ ಮಾತಾಡಿ ಮೂರು ಮದುವೆಗೆ ಮುಹೂರ್ತ ಇಡ್ಸು. ಚಿತ್ರಾಗೆ ಬಂಗಾರಿಗೆ, ಅಭಿಗೆ ಸತ್ಯಾಗೆ, ನನಗೂ ನನ್ನ ಬೇಬಿ ಅಮ್ಮ ಷಷ್ಠಿ ಪೂರ್ತಿ ಕಣೆ. ಸೀರೆಯಲ್ಲಿ ಚಂದ ಮಾಮನ ಹಾಗೆ ನೀನೆ, ಎಷ್ಟು ಚಂದ ನೀನೆ ಹೀಗ. ಸೀರೆಯಲ್ಲಿ ಚಂದ ಮಾಮನ ಹಾಗೆ ನೀನೆ, ಎಷ್ಟು ಚಂದ ನೀನೆ ಹೀಗ. ಎಷ್ಟು ರಂಗು ನಿನ್ನ ನಡುವು, ಹಾವಿನಂತೆ ಬಳುಕುವಾಗ ನಿನ್ನ ಹೀಗೆ ನೋಡಲೇನೆ. ಮುತ್ತಿನಲ್ಲೇ ಮುದ್ದಾಡು ನೀ, ತಪ್ಪಿಕೊಂಡು ಬಯಕೆಯ ಕೊಡು ನೀ, ನಾನು ಜಾರಿ ಹೋಗುವೆ. ಮನಸಲ್ಲೆ ಸುಳಿದ ಹಾಗೆ, ಕನಸಲ್ಲೆ ಕುಣಿದ ಹಾಗೆ, ಈ ಭೂಮಿ ಮೇಲೆ ನೀ ಮಾಯೆಯಂತೆ, ನಿನಗೊಂದೆ ಗುಂಗು ಹೀಗೆ. ನೀನೆ ಪೂರ್ತಿ ಜೀವನ, ಜೀವನವೇ ಸುಖ ಪಾವನ, ಎಲ್ಲರೂ ಒಟ್ಟಾಗುತ್ತಾ ಎಲ್ಲವ ಎದುರಿಸುವಾ.